ಕ್ರಿಯಾಶೀಲರಾಗಿರೋದರ ಜೊತೆಗೆ ಸ್ವಲ್ಪ ಚಿಂತನಾಶೀಲರು ಆಗಬೇಕು ಅನ್ನೋದನ್ನು ಭಾಳ ಒಳ್ಳೆ ರೀತಿಯಲ್ಲಿ ತಾವು ಉತ್ತೇಜನ ಮಾಡ್ತಾ ಇದ್ದೀರಾ. ತಮಗೆ ಧನ್ಯವಾದ ಅಭಿನಂದನೆಗಳನ್ನು ಹೇಳ್ತಾ ಒಳ್ಳೆ ಚರ್ಚೆ ಆಗ್ತಾ ಇದೆ. ನಾನು ಹೆಚ್ಚಿಗೆ ಎಲ್ಲ ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದು ಎರಡು ವಿಚಾರ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಅಧ್ಯಕ್ಷರೇ, ನಾನು ಇವತ್ತು ಇಲ್ಲಿ ನಿಂತಿರ್ತಕ್ಕಂಥದ್ದು ನಮ್ಮ ಸಂವಿಧಾನವನ್ನು ಸಂಭ್ರಮಿಸ್ಲಿಕ್ಕೋಸ್ಕರ, ಸೆಲೆಬ್ರೇಟ್ ಅವರ್ ಕಾನ್ಸ್ಟಿಟ್ಯೂಷನ್, ಆ ಕಾರಣಕ್ಕಾಗಿ ನಾನು ನಿಂತಿದ್ದೇನೆ. ನಾನಾ ಆಯಾಮಗಳ ಬಗ್ಗೆ ಚರ್ಚೆ ಆಗಿದೆ, ಆಗಿರೋ ಸಾಧನೆಗಳು, ಆಗದೇ ಇರುವಂತಹದ್ದು, ಕೊರತೆಗಳ ಬಗ್ಗೆ ತುಂಬ ಜನ ಮಾತನಾಡಿದ್ದಾರೆ. ಆದರೆ ಕಳೆದ 70 ವರ್ಷದಲ್ಲಿ ನಾವು ನಮ್ಮ ಸಂವಿಧಾನದ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಆಗಿರೋ ಸಾಧನೆ ಬಗ್ಗೆ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು 70 ವರ್ಷ ಮುಗಿದಿದೆ. ಅನೇಕ ಸದಸ್ಯರು ಮಾತನಾಡ್ತಾ ಇನ್ನೂ ಆಗದೇ ಇರುವಂಥ ಸಾಧನೆಗಳ ಬಗ್ಗೆ, ಕೊರತೆಗಳ ಬಗ್ಗೆ ಗಮನವನ್ನು ಚೆಲ್ಲಿದ್ದಾರೆ. ಅಭಿವೃದ್ಧಿ ಎಷ್ಟು ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ, ಸಮಾನತೆ ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂದಿಲ್ಲ, ಅಸ್ಪೃಶ್ಯತೆ ನಿವಾರಣೆ ಅಂತ ಉದ್ದೇಶನೂ ಸಹ ಸಂಪೂರ್ಣವಾಗಿ ಈಡೇರಿಲ್ಲ, ನಾನಾ ಆಯಾಮಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ, ಅವೆಲ್ಲ ನಿಜಾನೇ. ಆದಾಗ್ಯೂ ಸಹ ಸಾಧನೆಗಳು ಇದ್ದಾವೆ, ಮತ್ತು ಮುಖ್ಯವಾಗಿ ಈ ಸಮಸ್ಯೆಗಳಿಗೆ ನಾವೇ ಕಾರಣಕರ್ತರು, ಸಂವಿಧಾನ ಅಲ್ಲ. ಇದನ್ನು ಸಂವಿಧಾನ ಅಂಗೀಕಾರ ಆಗುವಂಥ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರೇ ಹೇಳಿದರು. ನಿನ್ನೆ ಡಾಕ್ಟರ್ ಪರಮೇಶ್ವರ್ ಅವರು ಸಹ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದು, ಇಫ್ ಟುಡೇ ಕಾನ್ಸ್ಟಿಟ್ಯೂಷನ್ ಮೇ ಬಿ, ಇಟ್ ಈಸ್ ಶೂರ್ ಟು ಟರ್ನ್ ಔಟ್ ಟು ಬಿ ಬ್ಯಾಡ್ ಬಿಕಾಸ್ ದೋಸ್ ಹು ಆರ್ ಕಾಲ್ಡ್ ಟು ವರ್ಕ್ ಇಟ್, ಅಂದರೆ ನಮ್ಮಂಥವರು, ದೋಸ್ ಹು ಆರ್ ಕಾಲ್ಡ್ ಟು ವರ್ಕ್ ಇಟ್ ಹ್ಯಾಪನ್ ಟು ಬಿ ಎ ಬ್ಯಾಡ್ ಲಾಟ್. ಹಾಗೂ ಹೌಎವರ್ ಬ್ಯಾಡ್ ಎ ಕಾನ್ಸ್ಟಿಟ್ಯೂಷನ್ ಮೇ ಬಿ, ಇಟ್ ಮೇ ಟರ್ನ್ ಔಟ್ ಟು ಬಿ ಎ ಗುಡ್ ಇಫ್ ದೋಸ್ ಹು ಆರ್ ಕಾಲ್ಡ್ ಟು ವರ್ಕ್ ಇಟ್ ಹ್ಯಾಪನ್ ಟು ಬಿ ಗುಡ್ ಲಾಟ್. ಸಂವಿಧಾನ ಏನಾದರೂ ನಮ್ಮ ಕೆಲವು ಆಶಯಗಳನ್ನ ಈಡೇರಿಸಿಲ್ಲ ಅಂದರೆ ಅದು ಸಂವಿಧಾನದ ನ್ಯೂನ್ಯತೆ ಅಲ್ಲ, ಅದನ್ನ ಕೊನೆಯಲ್ಲಿ ಹರೀಶ್ ರೇವೂರ್ ಸುನೀಲ್ ಹೇಳಿ ಮುಂದುವರಿಸಿ. ಸಂವಿಧಾನ ನಮ್ಮ ಸಂಪೂರ್ಣ ಆಶಯಗಳು ಈಡೇರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಂವಿಧಾನವನ್ನು ಹೊಣೆ ಮಾಡಲಿಕ್ಕಾಗಲ್ಲ. ಅದನ್ನ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಾವುಗಳು ಅದನ್ನು ಕಾರಣಕರ್ತರ ಆಗ್ತೇವೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದಾಗ್ಯೂ ಸಹ ಕಳೆದ 70 ವರ್ಷದಲ್ಲಿ ಈ ದೇಶ ಸಾಧಿಸಿರುವಂಥ ಪ್ರಗತಿಯನ್ನು ನಾವು ಯಾರೂ ಅಲ್ಲಗೆಳಿಲಿಕ್ಕೆ ಆಗೋದಿಲ್ಲ. ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ ಒಂದು ಗುಂಡು ಸೂಜಿ ಬೇಕಾದರೆ ಹೊರದೇಶದಿಂದ ತರಬೇಕಾಗಿತ್ತು ಅಧ್ಯಕ್ಷರೇ, ನಮ್ಮ ಪರಿಸ್ಥಿತಿ ಆ ಥರ ಇತ್ತು. PL 480 ಅಂತೇಳಿ ಹೊರದೇಶದಿಂದ ಅಕ್ಕಿ ಗೋಧಿ ಜೋಳ ಆಮದು ಮಾಡಿಕೊಂಡು ಬದುಕುವಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಅಲ್ಲಿಂದ ಆರಂಭ ಆಗಿ ಇವತ್ತು ಆಹಾರ ಉತ್ಪಾದನೆಯಲ್ಲಾಗಲಿ, ಕೃಷಿಯಲ್ಲಾಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ವಿಜ್ಞಾನ ಆಗಲಿ, ತಂತ್ರಜ್ಞಾನ ಆಗಲಿ, ಕೈಗಾರಿಕೆ ಆಗಲಿ, ಮಾಹಿತಿ ತಂತ್ರಜ್ಞಾನ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ. 17% ಇದ್ದಂತಹ ವಿದ್ಯಾವಂತರ ಸಂಖ್ಯೆ ಇವತ್ತು 80% ಹತ್ರ ಬಂದಿದೆ. ನಾವು ಚಂದ್ರನಿಗೆ ಸ್ಯಾಟಲೈಟನ್ನು ಕಳಿಸುವಂತಹ ಶಕ್ತಿ ಬಂದಿದೆ. ITಯಲ್ಲಿ ಪ್ರಪಂಚದ ಒಂದು ದೊಡ್ಡ ಶಕ್ತಿ ಆಗಿದ್ದೇವೆ. ಹಾಗೂ ಕೃಷಿಯಲ್ಲಿ ಉತ್ಪಾದನೆ, ಬೇರೆ ದೇಶದಲ್ಲಿ ಎಲ್ಲಾದರೂ ಯಾರಿಗಾದರೂ ಹೊಟ್ಟೆ ಹಸಿವಿದ್ರೆ ಅವರಿಗೆ ದಾನ ಕೊಡುವಷ್ಟು ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಹಾಗೇ ಬಡತನ ನಿರ್ಮೂಲನೆಯಲ್ಲೂ ಸಹ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೇವೆ. 2004 to 2014 UPA ಸರ್ಕಾರ ಇದ್ದಾಗ 10 ವರ್ಷದ ಅವಧಿಯಲ್ಲಿ 14 crore ಜನ
ಬಡತನದಿಂದ ಹೊರಗೆ ತಂದಿದ್ದೇವೆ. ಸೌದಿಯವರೇ, ಸೌದಿಯವರೇ, ಈ ರೀತಿಯಾಗಿ 70 ವರ್ಷದಲ್ಲಿ ದೇಶ ಪ್ರಗತಿಯನ್ನ ಕಂಡು ಇವತ್ತು ಪ್ರಪಂಚದಲ್ಲಿ 5ನೇ ಅಥವಾ 6ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ಸೊ ಈ ಸಾಧನೆಗಳನ್ನು ನಾವು ಸಂಭ್ರಮಿಸೋಣ. ಅದಕ್ಕೆ ಸಂವಿಧಾನ ನಮಗೆ ದಾರಿದೀಪವಾಗಿದೆ, ಅದಕ್ಕೆ ನಾವು ಧನ್ಯರಾಗಿರೋಣ ಅನ್ನುವಂಥದ್ದನ್ನು ಹೇಳ್ತಾ, ಈಗ ಸಂವಿಧಾನ ಅಳವಡಿಸ್ಕೊಂಡು 70 ವರ್ಷ ಆಯಿತು. ಇದೇ ಒಂದು ಸಾಧನೆ ಮಾನ್ಯ ಅಧ್ಯಕ್ಷರೇ, 70 ವರ್ಷ ಒಂದು ಸಂವಿಧಾನ ಉಳಿದಿದೆ ಮತ್ತು ಇವತ್ತಿಗೂ ನಮ್ಮನ್ನ ಮುಂದುವರೆಸ್ತಾ ಇದೆ ಅನ್ನೋದು ಒಂದು ಸಾಧನೆ. ಇದು ನೀವು ಹೇಳ್ಬೋದು, ಏನು ಹಿಂಗೆ ಹೇಳ್ತಾ ಇದ್ದೀರಿ, ಸಂವಿಧಾನ ಮಾಡೋದು ಇರೋದಕ್ಕೆ ತಾನೆ, ಇನ್ನೇನು ಜೀವಂತವಾಗಿಲ್ಲದೆ ಏನು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಈ ಸಂವಿಧಾನ ನಮ್ಮದು 70 ವರ್ಷ ಉಳಿದಿರೋದೇ ಒಂದು ಆಶ್ಚರ್ಯಕರ. ಇದೇ ಒಂದು ಭಾರತದ ಸಾಧನೆ, ನಮ್ಮ ಸಂವಿಧಾನದ ಸಾಧನೆ. ನಾನು ಸ್ವಲ್ಪ ಸೋಷಿಯಲ್ ಸೈನ್ಸಸ್ ವಿದ್ಯಾರ್ಥಿ, ಬೇರೆ ಕಡೆ ಕಂಪೇರ್ ಮಾಡೋದು ನನಗೊಂದು ಅಭ್ಯಾಸ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ, ಉದಾಹರಣೆಗೆ ಹೇಳ್ತೇನೆ, ಪೋಲೆಂಡ್ ದೇಶದಲ್ಲಿ ಇಲ್ಲಿವರೆಗೂ 10 ಸಂವಿಧಾನ ಬದಲಾವಣೆ ಆಗಿದೆ, 10 ಸಂವಿಧಾನ ಬದಲಾವಣೆ ಆಗಿದೆ. ಗ್ರೀಸು, ಪ್ರಜಾಪ್ರಭುತ್ವದ ಉಗಮ ಸ್ಥಾನ, 13 ಸಂವಿಧಾನ ಬದಲಾವಣೆ ಆಗಿದೆ. ಫ್ರಾನ್ಸು, ಎಲ್ಲಿ ಸಮಾನತೆ, ಭ್ರಾತೃತ್ವ ಈ ಘೋಷಣೆ ಹೊರಡಿಸಿದಂಥದ್ದು ದೇಶ, ಪ್ರಜಾಪ್ರಭುತ್ವದ ಘೋಷಣೆ ಹೊರಡಿಸಿದಂಥ ದೇಶ, 16 ಸಂವಿಧಾನ ಬದಲಾವಣೆ ಆಗಿದೆ. ಪ್ರಿಯಾಂಕರ್ ಇದ್ದಾರೆ, 5 ಅಂದರು. ಫ್ರಾನ್ಸಲ್ಲಿ 16 ಸಂವಿಧಾನ, ಮೊದಲನೇದು 1781 ಆರಂಭ ಆಗಿ. ಎಷ್ಟು ವರ್ಷಗಳಲ್ಲಿ ಅವ್ರದ್ದೆಲ್ಲ ಸ್ವಲ್ಪ ಬಹಳ ಉದ್ದದ ಇತಿಹಾಸ ಇದೆ. ಉದಾಹರಣೆಗೆ ಫ್ರಾನ್ಸು 1781 ಮೊದಲನೇ ಸಂವಿಧಾನ, ಅಲ್ಲಿಂದ ಇಲ್ಲಿವರೆಗೂ 16 ಸಂವಿಧಾನ ಬದಲಾವಣೆ ಆಗಿದೆ. ಫ್ರೆಂಚ್ ರೆವಲ್ಯೂಷನ್ ಆದ್ಮೇಲೆ ಫಸ್ಟ್ ಕಾನ್ಸ್ಟಿಟ್ಯೂಷನ್, ಅಲ್ಲಿಂದ ಇಲ್ಲಿವರೆಗೂ 16 ಸಂವಿಧಾನ. ನಿಕರಾಗುವ ಅಂತ ಸೌತ್ ಅಮೆರಿಕಾದಲ್ಲಿ 14, ವೆನೆಜುವೆಲಾ ಅಂತ ಒಂದು ದೇಶ ಇದೆ, 26 ಸಂವಿಧಾನ ಬದಲಾವಣೆ ಆಗಿದೆ. ಹಾಗೆ ವರ್ಲ್ಡ್ ರೆಕಾರ್ಡ್ ಇದರಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಅಂತ ಒಂದು ದೇಶ ಇದೆ, ಬಹಳ ದೊಡ್ಡ ದೇಶ ಅಲ್ಲ, ಸಣ್ಣ ದೇಶ, 32 ಬಾರಿ ಸಂವಿಧಾನಗಳನ್ನು ಬದಲಾವಣೆ ಮಾಡಿದ್ದಾರೆ. ಆದರೂ ಇವತ್ತಿಗೂ ಡೊಮಿನಿಕನ್ ರಿಪಬ್ಲಿಕ್ ಪ್ರಪಂಚದಲ್ಲಿ ಬಡ ದೇಶಗಳಲ್ಲಿ ಒಂದು. ಸಂವಿಧಾನ ಬದಲಾವಣೆ ಮಾಡಿ ಅವರೇನು ಸಾಧನೆ ಮಾಡಿದ್ದೇನಿಲ್ಲ. ಇನ್ನು ನಮ್ಮ ಅಕ್ಕಪಕ್ಕ ನೋಡೋದಾದರೆ, ನಮ್ಮ ಜೊತೆಗೆ ಉಗಮ ಆದಂಥ ದೇಶಗಳು, ಪಾಕಿಸ್ತಾನ 4 ಸಂವಿಧಾನಗಳ ಬದಲಾವಣೆ ಮಾಡಿದೆ, ಶ್ರೀಲಂಕಾ 3 ಬಾರಿ ಬದಲಾವಣೆ ಮಾಡಿದೆ, ಇನ್ನು ಅಫ್ಘಾನಿಸ್ತಾನ ಬಿಟ್ಬಿಡಿ, ಅದು ಒಳ್ಳೆ ಬಹುಶಃ ಆ ಉದಾಹರಣೆ ನಮಗೇನು ಪ್ರಸ್ತುತ ಆಗೋದಿಲ್ಲ. ಇನ್ನು ನಮ್ಮ ಸ್ವಲ್ಪ ಪಕ್ಕ ಇರೋದು, ನಾವೆಲ್ಲ ತುಂಬ ಚೆನ್ನಾಗಿ ಹೋಗಿ ಬಂದಿದ್ದೀವಿ, ಥಾಯ್ಲ್ಯಾಂಡು 20 ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ, 20 ಬಾರಿ. ಈಜಿಪ್ಟ್ ಅಂತ ದೇಶ ನಮಗೆ ಅವರು 5 ಬಾರಿ ಬದಲಾವಣೆ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 70 ವರ್ಷದಿಂದ ನಮ್ಮ ಸಂವಿಧಾನ ಈ ದೇಶವನ್ನು ಮುನ್ನಡೆಸಿರೋದಲ್ಲದೆ ಭವಿಷ್ಯಕ್ಕೂ ನಮಗೆ ದಾರಿದೀಪವೂ ಆಗಿದೆ. ಆ ರೀತಿ ಸಂವಿಧಾನನೂ ನಮ್ಮನ್ನು ಕಾಪಾಡಿದೆ, ಭಾರತೀಯರೂ ಸಹ ಸಂವಿಧಾನವನ್ನು ಆ ರೀತಿ ಗೌರವ ಕೊಟ್ಟು ಒಬ್ಬರಿಗೊಬ್ಬರು ನಾವು ಗೌರವದಿಂದ ನಡೀತಾ ಇದ್ದೀವಲ್ಲ, ಪ್ರಪಂಚದಲ್ಲಿ ಇದೇ ಒಂದು ಸಾಧನೆ. ಇನ್ನು ಇಡೀ ಒಂದು 200 ದೇಶಗಳು ಸಂವಿಧಾನ ಇಟ್ಕೊಂಡಿದ್ದಾವೆ, ದೇಶಗಳು ಮತ್ತು ಪ್ರಾವಿನ್ಸಸ್. ಅದರಲ್ಲಿ ನೋಡಿದರೆ ಒಂದು ಸಂವಿಧಾನದ ಸುಮಾರು 50% ಸಂವಿಧಾನಗಳು 18 ವರ್ಷಕ್ಕೆ ಅವು ಆಯುಸ್ಸು ಮುಗಿದೋಗ್ತದೆ. ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಎ ಕಾನ್ಸ್ಟಿಟ್ಯೂಷನ್ ಇನ್ 50% ಆಫ್ ದ ಕೇಸಸ್ ಬರೀ 18 ವರ್ಷ. ಬರೀ 19% ಸಂವಿಧಾನಗಳು ಮಾತ್ರ 50 ವರ್ಷ ಬದುಕ್ತವೆ, ಇನ್ನು 70 ವರ್ಷ ಬದುಕಿರೋವು ಅಂದರೆ 10% ಸಹ ಇಲ್ಲ. ಈ ರೀತಿಯಾಗಿ ಇರೋವಾಗ ಎಲ್ಲೋ ಒಂದು ಕಡೆ ಭಾರತೀಯರು ಮತ್ತು ನಮ್ಮ ಸಂವಿಧಾನ ಎರಡಕ್ಕೂ ಸಹ ಶ್ರೇಯಸ್ಸು ತರ್ತಕ್ಕಂಥದ್ದು ನಮ್ಮ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೇನೆ.
ಇನ್ನ ಮೊನ್ನೆ ಪ್ರಿಯಾಂಕರ್ಗೆ ಅವ್ರು ಇನ್ನೊಂದು ವಿಚಾರ ಹೇಳಿದ್ರು, ನಮ್ಮ ಸಂವಿಧಾನಕ್ಕೂ ಹೊಂದಿಕೊಂಡು ಪ್ರಜಾಪ್ರಭುತ್ವವಾಗಿ ಉಳಿದಿರುವಂತಹ ಬಡ ಪ್ರಗತಿಶೀಲ ದೇಶ ಅಂದ್ರೆ ಭಾರತ ದೇಶ ಒಂದೇ. ಅದಕ್ಕೆ ನಮ್ಮ ಸಂವಿಧಾನನೂ ಕಾರಣ, ಭಾರತದ ರಾಜಕೀಯ ವ್ಯವಸ್ಥೆನೂ ಕಾರಣ, ಈ ದೇಶಕ್ಕೆ ಅಡಿಪಾಯ ಹಾಕಿದಂತಹ ಆರಂಭದ ನಾಯಕರು ಅವರು ಪ್ರಜಾಪ್ರಭುತ್ವದ ಬುನಾದಿಯನ್ನ ಭದ್ರವಾಗಿ ಹಾಕಿದ್ರಿಂದ ಭಾರತ ಅಂತ ದೇಶ ಇವತ್ತುವರೆಗೂ ಪ್ರಜಾಪ್ರಭುತ್ವವಾಗಿ ಉಳಿದಿದೆ. ಇದು ಬೇರೆ ಯಾವ ಬಡ ಪ್ರಗತಿಶೀಲ ದೇಶದಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. 70 ವರ್ಷ ಆಗಿದ್ದಷ್ಟೇ ಅಲ್ಲ, ಇವತ್ತಿಗೂ ಸಹ ಈ ಸಂವಿಧಾನ ನಮ್ಮನ್ನ ಮುಂದುವರಿಸ್ತಾ ಇದೆ. ಅದು ಒಂದನೇ ವಿಚಾರ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಭಾರತೀಯರಾಗಿ ಸಂತೋಷ ಪಡಬೇಕಾಗಿರೋದು, ಸಂಭ್ರಮಿಸಬೇಕಾಗಿರೋದು. ಎರಡನೇದು, ಅದಕ್ಕಿಂತ ಮುಖ್ಯವಾದಂಥ ವಿಚಾರ ಅಂದರೆ, ಇಷ್ಟೊಂದು ವೈವಿಧ್ಯತೆ ಇರತಕ್ಕಂತಹ ದೇಶ, ನಾನಾ ಭಾಷೆ ಜಾತಿ ಜನಾಂಗ ಧರ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವತ್ತಿಗೂ ಒಂದು ದೇಶವಾಗಿ ಉಳಿದಿದೆಯಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಇದಕ್ಕೆ ಇನ್ನೊಂದು ಹೋಲಿಕೆ ಇಲ್ಲವೇ ಇಲ್ಲ. ಇದಕ್ಕೆ ಹೋಲಿಕೆ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಆಟೋಮನ್ ಎಂಪೈರ್, ಟರ್ಕಿ ಬೇಸ್ಡ್ ಆಟೋಮನ್ ಎಂಪೈರ್ ಇತ್ತು. ಅದರಲ್ಲೂ ಬಹಳ ವೈವಿಧ್ಯ, ಆದರೆ ಅದೊಂದು ರಾಜರ ಕಾಲ ಅದು. ಹಾಗೇನೆ ಬ್ರಿಟಿಷ್ ಎಂಪೈರ್ ಏನಿತ್ತು, ಅವ್ರದ್ದೂ ಮಲ್ಟಿ ನ್ಯಾಷನಲ್ ಸ್ಟೇಟ್, ಬೇರೆ ಬೇರೆ ಜನ ಇದ್ದಂತ, ಆದರೆ ಅದೂ ಸಹ ರಾಜರ ಪ್ರಜಾಪ್ರಭುತ್ವ ಪೂರ್ವದ ಆಳ್ವಿಕೆ. ಈ ಅದಾದ್ಮೇಲೆ ಪ್ರಯೋಗ ಆಗಿದ್ದು ಸೋವಿಯತ್ ಯೂನಿಯನ್. ಸೋವಿಯತ್ ಯೂನಿಯನಲ್ಲೂ ನಾನಾ ರೀತಿ ಜನ ಇದ್ರು. ಆದರೆ ಇವತ್ತು ಸೋವಿಯತ್ ಯೂನಿಯನ್ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಂದು ರಷ್ಯಾ ಉಳ್ಕೊಂಡ್ರೆ ಆ ಹಿಂದಿನ ಸೋವಿಯತ್ ಯೂನಿಯನ್ ಜಾಗದಲ್ಲಿ ಇವತ್ತು ಇನ್ನೊಂದು 25-30 ದೇಶಗಳು ಹೊಸದಾಗಿ ಹುಟ್ಕೊಂಡಿದ್ದಾವೆ. ವೈವಿಧ್ಯತೆಯನ್ನು ಒಳಗೊಂಡಿರತಕ್ಕಂತಹ ಸಮಾಜಗಳ ಪೈಕಿ ಇವತ್ತಿಗೂ ಒಂದೇ ದೇಶವಾಗಿ ಸುಭದ್ರವಾಗಿ ನಾವೆಲ್ಲರೂ ಒಂದೇ ದೇಶದವರು ಅನ್ನೋ ಮನೋಭಾವದಿಂದ ಮುಂದುವರಿತಾ ಇರೋದು ಭಾರತ ದೇಶ ಮಾತ್ರ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕೆಲವರು ಅದನ್ನು ತಮಾಷೆಯಾಗಿ ಮಾತಾಡ್ತಾರೆ, ಆದರೆ ಅದನ್ನು ಸಾಬೀತು ಮಾಡಿರ್ತಕ್ಕಂಥ ದೇಶ ಭಾರತ ದೇಶ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಸುಮ್ಮನೆ ಬಂದಿದ್ದಲ್ಲ, ಇದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದರಿಂದ ಬಂದಿರತಕ್ಕಂತಹ ಅದರಲ್ಲಿ ನಿರ್ಮಾಣ ಆದಂತಹ ಭಾರತೀಯತೆಯ ಕಲ್ಪನೆಯ ಇವತ್ತಿಗೂ ಜೀವಂತ ಸಂಕೇತ ಇದು. ನೆಹರು ಅವರು 1946 ಹೇಳಿದರು, ದ ಡೈವರ್ಸಿಟಿ ಆಫ್ ಇಂಡಿಯಾ ಈಸ್ ಟ್ರೆಮೆಂಡಸ್, ಇಟ್ ಈಸ್ ಆಬ್ವಿಯಸ್, ಇಟ್ ಲೈಸ್ ಆನ್ ದ ಸರ್ಫೇಸ್ ಆ್ಯಂಡ್ ಎವ್ರಿಬಡಿ ಕ್ಯಾನ್ ಸಿ ಇಟ್. ಇಟ್ ಕನ್ಸರ್ನ್ಸ್ ಇಟ್ ಸೆಲ್ಫ್ ವಿತ್ ಫಿಸಿಕಲ್ ಅಪಿಯರೆನ್ಸ್ ಆಸ್ ವೆಲ್ ಆಸ್ ಸರ್ಟನ್ ಮೆಂಟಲ್ ಹ್ಯಾಬಿಟ್ಸ್ ಆ್ಯಂಡ್ ಟ್ರೇಟ್ಸ್. ದೇರ್ ಈಸ್ ಲಿಟ್ಲ್ ಇನ್ ಕಾಮನ್ ಬಿಟ್ವೀನ್ ದ ಪಠಾನ್ ಆಫ್ ದ ನಾರ್ತ್ ವೆಸ್ಟ್, ಆವಾಗ ಇನ್ನೂ ಭಾರತ ವಿಭಜನೆ ಆಗಿರಲಿಲ್ಲ, ಬಿಟ್ವೀನ್ ದ ಪಠಾನ್ ಇನ್ ದ ನಾರ್ತ್ ವೆಸ್ಟ್ ಆ್ಯಂಡ್ ದ ತಮಿಳ್ ಇನ್ ದ ಸೌತ್. ದೇರ್ ರೇಷಿಯಲ್ ಸ್ಟಾಕ್ಸ್ ಆರ್ ನಾಟ್ ದ ಸೇಮ್, ದೇರ್ ಮೇ ಬಿ ಕಾಮನ್ ಸ್ಟ್ರ್ಯಾಂಡ್ಸ್ ರನ್ನಿಂಗ್ ಥ್ರೂ ದ್ಯಾಮ್, ಯಟ್ ವಿತ್ ಆಲ್ ದೀಸ್ ಡಿಫ್ರೆನ್ಸಸ್ ದೇರ್ ಇಸ್ ನೋ ಮಿಸ್ಟೇಕಿಂಗ್ ದ ಇಂಪ್ರೆಸ್ ಆಫ್ ಇಂಡಿಯಾ ಆನ್ ದ ಪಠಾನ್ ಆಸ್ ದಿಸ್ ಇಸ್ ಸೋ ಆಬ್ವಿಯಸ್ ಆನ್ ದ ತಮಿಳ್. ದ ಪಠಾನ್ ಅಂಡ್ ದ ತಮಿಳ್ ಆರ್ ಟೂ ಎಕ್ಸ್ಟ್ರೀಮ್ ಎಕ್ಸಾಂಪಲ್ಸ್, ದಿ ಅದರ್ಸ್ ಲೈ ಸಮ್ವೇರ್ ಇನ್ ಬಿಟ್ವೀನ್. ಆಲ್ ಆಫ್ ದ್ಯಾಮ್ ಹ್ಯಾವ್ ದೇರ್ ಡಿಸ್ಟಿಂಕ್ಟಿವ್ ಫೀಚರ್ಸ್, ಆಲ್ ಆಫ್ ದ್ಯಾಮ್ ಹ್ಯಾವ್ ಸ್ಟಿಲ್ ಮೋರ್ ಡಿಸ್ಟಿಂಗ್ವಿಶಿಂಗ್ ಮಾರ್ಕ್ ಆಫ್ ಇಂಡಿಯಾ. ದೋ ಔಟ್ವರ್ಡ್ಲಿ ದೇರ್ ವಾಸ್ ಡೈವರ್ಸಿಟಿ ಆ್ಯಂಡ್ ಇನ್ಫೈನೈಟ್ ವೆರೈಟಿ ಅಮಾಂಗ್ ಅವರ್ ಪೀಪಲ್, ಎವ್ರಿವೇರ್ ದೇರ್ ಆರ್ ದೋಸ್ ಟ್ರೆಮೆಂಡಸ್ ಇಂಪ್ರೆಸ್ ಆಫ್ ಒನ್ನೆಸ್ which held all of us together for ages past, whatever political fate or misfortune had befallen us. ನೆಹರು ಅವರು ಹೇಳುವಂಥ ಅರ್ಥ, ಪಠಾನ್ ಅಂತ ಅವತ್ತು ಹೋಲಿಕೆ ಕೊಟ್ಟಿದ್ರು, ಈ ಪಠಾನ್ ಬಿಟ್ಟುಬಿಡಿ, ಇವತ್ತು ಕಾಶ್ಮೀರದಲ್ಲಿ ಇರೋರಿಗೆ ಮತ್ತು ನಮ್ಮ ತಮಿಳ್ನಾಡಿನಲ್ಲಿ ಕೇರಳದಲ್ಲಿ ಇರೋರಿಗೆ, ಒಬ್ಬ ಗುಜರಾತಿಗೆ ಮತ್ತು ಮಣಿಪುರದವನಿಗೆ ಭಾಷೆ ಬೇರೆ, ಸಂಸ್ಕೃತಿ ಬೇರೆ, ಸಂಪ್ರದಾಯ ಬೇರೆ, ಆಹಾರ ಬೇರೆ,
ಉಡುಗೆ ಬೇರೆ ಎಲ್ಲ ಬೇರೆ ಬೇರೆ ಇರೋವಾಗ ಭಾರತೀಯತೆ ಅನ್ನುವಂಥ ಒಂದೇ ಒಂದು ಸಾಮಾನ್ಯತೆ ಬಿಟ್ಟರೆ ಬೇರೆ ಎಲ್ಲವೂ ಸಹ ಬೇರೆ ಬೇರೆ ಇರ್ತಕ್ಕಂಥದ್ದು. ಆದರೂ ನಾವು ಒಂದು ಅನ್ನುವಂಥ ಭಾವನೆ ನಮ್ಮಲ್ಲಿದೆ ಅಂತ ನೆಹರು ಅವರು ಹೇಳಿದರು. ಇದನ್ನೇ ನಾವು ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದನ್ನು ಸಂವಿಧಾನದ ಮುಖಾಂತರ ನಾವು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದೇ ನಿಮಿಷ ಕೃಷ್ಣ ಇಲ್ಲಿ ಒಂದೇ. ಆ್ಯಕ್ಚುಲಿ ನೆಹರು ಅವರು ಏನು ಹೇಳಿದರೆ ಕ್ರಿಪ್ಸ್ ಮೆಷಿನ್ ಅಂತೇಳಿ ಏನು ಬಂತಲ್ಲ, ಕ್ರಿಪ್ಸ್ ಮೆಷಿನ್ ಅಂತ ಹೇಳ್ಬಿಟ್ಟು ಕ್ರಿಪ್ಸ್ ವೆನ್ ಕ್ರಿಪ್ಸ್ ಕೇಮ್ ಟು ಇಂಡಿಯಾ ವಿತ್ ದ ಸೇಮ್ ಇದೇ ಉದ್ದೇಶ ಇಟ್ಕೊಳ್ಳ, ಅದಕ್ಕೆ ರಿಪ್ಲೈ ಮಾಡೋದಕ್ಕೋಸ್ಕರನೇ ಇದನ್ನು ಹೇಳಿದ್ದು. ಬೇಸಿಕಲಿ ಕ್ರಿಪ್ಸ್ ಮೆಷಿನ್ನು ಸಂವಿಧಾನ ಬರೀತೀನಿ ಅಂತ ಹೇಳ್ಬಿಟ್ಟು ಸಂವಿಧಾನ ಮಾಡೋದಕ್ಕಂತ ಹೇಳಿ ಇಲ್ಲಿವರೆಗೂ ಬಂದರು. ಬಂದಂಥ ಸಂದರ್ಭದಲ್ಲಿ ಹಿ ವಾಂಟೆಡ್ ಟು ಡಿವೈಡ್ ಇಂಡಿಯಾ ಇನ್ ಟು ದ ಸೌತ್ ಇಂಡಿಯಾ ಆ್ಯಂಡ್ ನಾರ್ತ್ ಈಸ್ಟ್ ಇಂಡಿಯಾ. ಇದನ್ನು ಮಾಡಿಬಿಟ್ಟು ಒಂದು ಸಂವಿಧಾನ ಇದೆ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಮಾಡಿಬಿಟ್ಟು ಕ್ರಿಪ್ಸ್ ಮೆಷಿನನ್ನು ದೇ ಟುಕ್ ಫಾರ್ವರ್ಡ್ ಫ್ರಮ್ ಎ ವೆರಿ ಲಾಂಗ್ ಟೈಮ್ ಅದನ್ನು ಮುಂದುವರ್ಸ್ಕೊಂಡು ಬಂದರು. ದೆನ್ ಇದನ್ನೆಲ್ಲದನ್ನು ಕೂಡ ಡಿವೈಡ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲದನ್ನು ಕೂಡ ಇಂಡಿಯಾನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಅಂಬೇಡ್ಕರ್ ಅವರು ಭಾಳ ತೀಕ್ಷ್ಣವಾಗಿ ಅದನ್ನು ವಿರೋಧ ಮಾಡಿ ಕ್ರಿಪ್ಸ್ ಮೆಷಿನ್ ವಾಸ್ ಎ ಬಿಗ್ ಫೇಲ್ಯೂರ್. ಫೇಲ್ಯೂರ್ ಆದಾಗ ನೆಹರು ಅವರು ಇದನ್ನು ಬರೆದು ಕಳಿಸಿದರು, ಇಲ್ಲ ಡೈವರ್ಸಿಟಿ ಇಂಡಿಯಾನ ನಾವು ಒಂದಿಡಬೇಕು ಅನ್ನೋದಾದರೆ ವಿ ಶುಡ್ ನಾಟ್ ಅಕ್ಸೆಪ್ಟ್ ದ ಕ್ರಿಪ್ಸ್ ಮೆಷಿನ್ ಅಂತ ಹೇಳ್ಬಿಟ್ಟು ದಟ್ ವಾಸ್ ಸೊ ಆವಾಗ ಈ ಇದನ್ನು ಅಪ್ಲೈ ಮಾಡಿದ್ರು. ಮಾನ್ಯ ಕುಮಾರ ನನಗಿಂತ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ. ಒಂದೇ ಒಂದು ನಿಮಿಷ ಸರ್. ದಿಸ್ ಈಸ್ ಹೆಡೆಡ್ ಬೈ ದಿ ಸೀನಿಯರ್ ಮಿನಿಸ್ಟರ್ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅಂತ, ಸೀನಿಯರ್ ಮಿನಿಸ್ಟರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅಂತ ಇದನ್ನು ಮಾಡಿದ್ರು. ಇದನ್ನು ಫುಲ್ ಈ ಪೂರ್ತಿ ಅಪೋಸಿಷನ್ ಆಗಿ ಅದು ಸ್ಟಾಪ್ ಆಯಿತು ಸಭಾಧ್ಯಕ್ಷರೇ. ಅವ್ರು ಹೇಳಿತ್ತು ಯಾರು ಮಾಡಿತ್ತು ಅಂತ ಹೇಳಿದಕ್ಕೆ ಹೇಳಿದೆ. ನಾನು ಹೇಳ್ತಾ ಇರೋ ಸಾರಾಂಶವನ್ನು ಅವರು ಸಂಕ್ಷಿಪ್ತವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೇ ವಿಚಾರ, ಭಾರತ ಎಲ್ಲಿವರೆಗೂ ವೈವಿಧ್ಯತೆಯಿಂದ ಕೂಡಿರುತ್ತೆ ಅಲ್ಲಿವರೆಗೂ ನಾವು ದೇಶ ಒಂದಾಗಿರುತ್ತೆ. ಎಲ್ಲಿ ನಾವು ವೈವಿಧ್ಯತೆಯನ್ನು ಹತ್ತಿಕ್ಕುತ್ತೇವೆ ಒಂದು ದೇಶವಾಗಿ ಉಳಿಯೋದಕ್ಕೆ ಆಗೋದಿಲ್ಲ. ದ ಓನ್ಲಿ ವೇ ಫಾರ್ ಇಂಡಿಯಾ ಟು ಸರ್ವೈವ್ ಈಸ್ ಟು ಸೆಲೆಬ್ರೇಟ್ ಇಟ್ಸ್ ಡೈವರ್ಸಿಟಿ. As long as you respect the diversity of people, we will be strong as a nation. The moment you try to suppress the diversity, we will weaken as a nation. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಳಗಡೆಯಿಂದನೇ ಉಗಮ ಆಗಿ ಬಂದಿರತಕ್ಕಂಥದ್ದು. ಇವತ್ತಿಗೂ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇದೆ ಅನ್ನುವಂಥದ್ದೇ ನನ್ನ ವಾದ. ಯೂನಿಟಿ ಇನ್ ಡೈವರ್ಸಿಟಿ ಅಂತೇಳಿದ್ರೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯೂನಿಟಿ ಇಸ್ ನಾಟ್ ಯೂನಿಫಾರ್ಮಿಟಿ. ಏಕತೆ ಅಂದರೆ ಒಂದೇ ಥರ ಇರಬೇಕು ಅಂತ, ಆದರೆ ನಮ್ಮದು ಐಕ್ಯತೆ, ಸಾರಿ ಏಕತೆ ಅಲ್ಲ ಏಕರೂಪ. ಏಕರೂಪ ಬೇರೆ, ಐಕ್ಯತೆ ಬೇರೆ. ಏಕರೂಪ ಅಂದರೆ ಯೂನಿಫಾರ್ಮ್, ನಾವೆಲ್ಲ ವೈಟ್ ಶರ್ಟ್ ಹಾಕ್ಕೊಂಡು ಬರಬೇಕು, ನಾವೆಲ್ಲ ಹೇರು ಕೂದಲು ಇಷ್ಟೇ ಉದ್ದ ಬಿಡಬೇಕು, ನಾವೆಲ್ಲ ಇಂಥದೇ ಚಪ್ಪಲಿ ಇಂಥದೇ ಶೂ ಹಾಕಬೇಕು, ನಾವೆಲ್ಲ ಇಂಥದೇ ಊಟ ಮಾಡಬೇಕು, ಅದು ಏಕರೂಪ. ಅದು ಆವಾಗ ಏನಾಗುತ್ತೆ, ಕುಮಾರ್ ಬಂಗಾರಪ್ಪನವರ ನಿಮ್ಮ ವೈವಿಧ್ಯತೆ ಎಲ್ಲಿ ಉಳಿಯಿತು? ಈಗ ನೀವು ವೈಟ್ ಶರ್ಟ್ ಹಾಕಿದ್ದೀರಿ, ನಾನು ನೀಲಿ ಶರ್ಟ್ ಹಾಕಿದ್ದೇನೆ, ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಹಾಕ್ಬಿಟ್ಟು ಹಿಂಗೆ ಬರಬೇಕು ಅಂತ ಹೇಳಿದ್ರೆ ಆಗ ನಿಮ್ಮ ವೈವಿಧ್ಯತೆ ಎಲ್ಲಿ ಉಳಿಯುತ್ತೆ? ನಿಮ್ಮ ವೈವಿಧ್ಯತೆ ಯಾವಾಗ ಉಳಿಯೋದಿಲ್ಲ ಆವಾಗ ನಿಮಗೆ ಈ ಐಕ್ಯತೆ ಉಳಿಯುತ್ತಾ? ನಿಮ್ಮ ಮನಸ್ಸು ವಿಮುಖ ಆಗುತ್ತೆ. ಸೊ ಭಾರತ ದೇಶ ಇದರ ಶಕ್ತಿನೇ ಇದರ ವೈವಿಧ್ಯತೆ. ಡೈವರ್ಸಿಟಿ ಈಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್. ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ನಾನಾ ತಜ್ಞರು ಹೇಳಿದ್ದಾರೆ ಭಾರತದ ಸಂವಿಧಾನ ಪ್ರಪಂಚದಲ್ಲಿ ಈ ವೈವಿಧ್ಯತೆಯನ್ನು ಸಂಭ್ರಮಿಸ್ತಕ್ಕಂಥದ್ರಲ್ಲಿ ಬಹುಶಃ ಏಕಮಾತ್ರ ಸಂವಿಧಾನ ಅನ್ನುವಂಥದ್ದನ್ನು ಪ್ರಪಂಚದ ತಜ್ಞರು ಹೇಳಿದ್ದಾರೆ. ಪರ್ಹ್ಯಾಪ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಗೈಡ್ ಟು ದ ವರ್ಲ್ಡ್ ಇನ್ ಸೆಲೆಬ್ರೇಟಿಂಗ್ ಇಟ್ಸ್ ಡೈವರ್ಸಿಟಿ. ಬೇರೆ ಯಾವ ಸಂವಿಧಾನವೂ ನಮ್ಮ ಸಂವಿಧಾನಕ್ಕೆ ಹತ್ರ ಬರೋದಿಲ್ಲ. ಯಾಕೆ ಅಂದರೆ ಯೂನಿಟಿ ಯಾವ ಥರ, ಯೂನಿಫಾರ್ಮಿಟಿ ಮುಖಾಂತರ ಅಲ್ಲ, ನಾವು ವೈವಿಧ್ಯತೆಯನ್ನು ಸಂಭ್ರಮಿಸೋದರ ಮುಖಾಂತರ. ಬೈ ಸೆಲೆಬ್ರೇಟಿಂಗ್ ಡೈವರ್ಸಿಟಿ ವಿ ಆರ್ ಯೂನಿಫೈಯಿಂಗ್ ಪೀಪಲ್. ನೀವು ತಮಿಳರು,
ನಿಮಗೂ ಅಷ್ಟೇ ಗೌರವ ಇದೆ. ನೀವು ಬೇರೆ ಯಾವುದೋ ಗುಜರಾತಿಗಳು, ನಿಮಗೂ ಅಷ್ಟೇ ಗೌರವ ಇದೆ. ನಿಮ್ಮ ಸಂಸ್ಕೃತಿಯನ್ನು ನಾವು ಸಂಭ್ರಮಿಸ್ತೇವೆ, ಗೌರವಿಸ್ತೇವೆ. ನೀವು ಅಥವಾ ಹಿಮಾಚಲ್ ಪ್ರದೇಶದಲ್ಲಿ ಯಾವುದೋ ಬೆಟ್ಟದಲ್ಲಿರ್ತಕ್ಕಂತಹ ನೀವು ಎಲ್ಲಿಂದನೋ ಬಂದು ಬಹುಶಃ ಅಲೆಕ್ಸಾಂಡರ್ ಜೊತೆಗೆ ಬಂದವರು ಇವತ್ತಿಗೂ ಉಳಿದಿದ್ದಾರೆ. ನೀವು ಲಡಾಖಲ್ಲಿ ಕಾರ್ಗಿಲ್ನಿಂದ ಒಂದು 30 ಕಿಲೋಮೀಟರ್ ದೂರ ಹೋದರೆ ಗಡಿಯಲ್ಲಿ ಒಂದು ಊರಿದೆ. ಆ ಊರಿನಲ್ಲಿರುವಂಥ ಎಲ್ಲ ಜನಗಳು ಬಹುಶಃ ಅಲೆಕ್ಸಾಂಡರ್ ಜೊತೆಗೆ ಬಂದು ಅವರು ಹಾಗೆ ಸೆಟ್ಲ್ ಆದವರು ಇವತ್ತಿಗೂ ಅವರ ಸಂಸ್ಕೃತಿಯನ್ನು ಹಾಗೆ ಇಟ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯಿತು ಅಲೆಕ್ಸಾಂಡರ್ ಜೊತೆ ಬಂದು? 2300 ವರ್ಷ ಆಯಿತು, ಸರಿನಾ? ಅವರು ಇವತ್ತು ಭಾರತೀಯರು. ಅವ್ರು ನೋಡೋದಕ್ಕೆ ಮಾಡೋದಕ್ಕೆ ಎಲ್ಲ ಯುರೋಪಿಯನ್ಸ್ ಥರ ಕಾಣ್ತಾರೆ. ಕಾರ್ಗಿಲ್ನಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಆ ಊರು, ಗಡಿಯಲ್ಲಿದೆ. ಅವರಲ್ಲೇ ಅವ್ರು ಮದುವೆ ಮಾಡಿಕೊಂಡು ಅವ್ರ ಸಂಪ್ರದಾಯ, ಅವರೂ ಭಾರತೀಯರೇ. ಅವರಿಂದ ಹಿಡಿದು ಇನ್ನೆಲ್ಲೋ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಒಂದು ಗಡಿ ಮುರ್ಷಿದಾಬಾದಲ್ಲಿರುವಂಥ ಪ್ರತಿಯೊಬ್ಬರೂ ಭಾರತೀಯರು. ಅವರಿಗೆ ಸಮಾನ ಗೌರವ. ಗೌರವ ಅಷ್ಟೇ ಅಲ್ಲ, ವಿ ಸೆಲೆಬ್ರೇಟ್ ಯು ಆಸ್ ಎನ್ ಇಂಡಿಯನ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಡೈವರ್ಸಿಟಿ. ಅದು ನಮ್ಮ ಸಂವಿಧಾನದ ಮೂಲ ಆಶಯ. ಅದನ್ನೇ ನೆಹರು ಅವರು ಹೇಳ್ತಾರೆ, ದ ಗ್ಲೋರಿ ಆಫ್ ಇಂಡಿಯಾ ಹ್ಯಾಸ್ ಬೀನ್ ದ ವೇ ಇಟ್ ಮ್ಯಾನೇಜಸ್ ಟು ಕೀಪ್ ಟೂ ಥಿಂಗ್ಸ್ ಗೋಯಿಂಗ್ ಅಟ್ ದ ಸೇಮ್ ಟೈಮ್. ಸೂಕ್ಷ್ಮವಾಗಿ ಗಮನಿಸಬೇಕು, ಇಟ್ ಮ್ಯಾನೇಜಸ್ ಟು ಕೀಪ್ ಟೂ ಥಿಂಗ್ಸ್ ಗೋಯಿಂಗ್ ಅಟ್ ದ ಸೇಮ್ ಟೈಮ್, ಇನ್ಫೈನೈಟ್ ವೆರೈಟಿ ಆ್ಯಂಡ್ ಯೂನಿಟಿ ಇನ್ ದಟ್ ವೆರೈಟಿ. ನಮಗೆಲ್ಲ ಏನು ಅನಿಸುತ್ತೆ, ವೈವಿಧ್ಯತೆ ಅಂದರೆ ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತೀವಿ ಅಂತ ಹೇಳ್ತೆ ಅನಿಸುತ್ತೆ. ಆದರೆ ಭಾರತ ದೇಶ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ, ನಾವು ಇನ್ಫೈನೈಟ್ ವೆರೈಟಿಯಲ್ಲಿ ವಿ ಆರ್ ಯುನೈಟೆಡ್ ಆಸ್ ಇಂಡಿಯನ್ಸ್. ಯಾಕೆ? ಬಿಕಾಸ್ ಅವರ್ ಇನ್ಫೈನೈಟ್ ವೆರೈಟಿ ಈಸ್ ರೆಸ್ಪೆಕ್ಟೆಡ್, ಇಟ್ ಈಸ್ ಸೆಲೆಬ್ರೇಟೆಡ್. ಹಾಗಾಗಿ ನಮಗೆಲ್ಲರಿಗೂ ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನೀವು ನನ್ನ ವೈಯಕ್ತಿಕ ತನವನ್ನು ಹತ್ತಿಕ್ಕುತ್ತೀರಾ, ಆವಾಗ ನಾನು ಭಾರತೀಯ ಅನ್ನುವಂಥದ್ದಕ್ಕೆ ಎಲ್ಲೋ ಒಂದು ಕಡೆ ನೀವು ನನ್ನ ಮನಸ್ಸಿಗೆ ಉಳಿಯನ್ನು ಬಿಟ್ಟಾಗ ಆಗುತ್ತೆ. ಎಲ್ಲಿವರೆಗೂ ನೀವು ನನ್ನನ್ನು ಗೌರವಿಸ್ತೀರಾ, ನಾನೂ ಸಹ ಈ ದೇಶದಲ್ಲಿ ಅಷ್ಟೇ ಸಮಾನವಾಗಿರ್ತೇನೆ. ಅದು ನಮ್ಮ ಸಂವಿಧಾನ ಆ ಸ್ಥಾನ ಮಾನವನ್ನು ಎಲ್ಲ ಪ್ರತಿಯೊಂದು ಜಾತಿ ಜನಾಂಗದ ಜನಗಳಿಗೆ ಕೊಟ್ಟಿದೆಯಲ್ಲ, ಇದು ನಮ್ಮ ಕಾನ್ಸ್ಟಿಟ್ಯೂಷನ್. ನಾಟ್ ಓನ್ಲಿ ಮೇಕ್ಸ್ ಎಲಾಬ್ರೇಟ್ ಪ್ರಾವಿಷನ್ಸ್ ಟು ಎನೇಬಲ್ ದೆಮ್ ಟು ಫಾಸ್ಟರ್ ಬಟ್ ಆಲ್ಸೋ ಪ್ರಮೋಟ್ಸ್ ದೇರ್ ಡೈವರ್ಸಿಟಿ. ಇದನ್ನು ನಾನು ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಬಿಕಾಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆಲೆಬ್ರೇಟ್ಸ್ ದ ಡೈವರ್ಸಿಟಿ ಆಫ್ ಇಂಡಿಯಾ. ಹಾಗಾಗಿ ನಮ್ಮ ದೇಶ ಶಕ್ತಿಯುತವಾಗಿರಲಿಕ್ಕೆ ಸಾಧ್ಯ. ಇನ್ನು ಎಲ್ಲರಿಗೂ ಗೊತ್ತಿದೆ 1652 ಭಾಷೆ ಅಥವಾ ಏನು ಡಯಲೆಕ್ಟ್ಸ್ ಅಂತ ಕರೀತೇವೆ, ಅಥವಾ ಇನ್ನೂ 2000 ಭಾಷಾ ರೂಪಗಳಿದ್ದಾವೆ ಅಂತ ಹೇಳ್ತಾರೆ. ಜಾತಿಗಳು ಯಾರು ಇಲ್ಲಿವರೆಗೂ ಸರಿಯಾಗಿ ಲೆಕ್ಕ ಹಾಕೋಕ್ಕಾಗಿಲ್ಲ. ಯಾರು ಬಹುಶಃ 2000 ಅಂತಾರೆ, ಇನ್ನು ಕೆಲವರು 20,000 ಅಂತಾರೆ. ನಾವು ಲೆಕ್ಕನೇ ಹಾಕೋದಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲ, ರೇಷಿಯಲ್ ಗ್ರೂಪ್ಸ್ ಇದೆಯಲ್ಲ, ಅಂದರೆ ಜಾತಿಗಳನ್ನ ಹೆಂಗೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ? ಸನ್ಮಾನ್ಯ ಅಧ್ಯಕ್ಷರೇ, ಈ ದೇಶದಲ್ಲಿ ಒಂದು ಜಾತಿಗೆ 100 ಜಾತಿಗಳನ್ನ ಮಾಡ್ತಾರೆ. ಈಗ ಇಡೀ ದೇಶದಲ್ಲಿ ಬೇರೆ ಜಾತಿ ಹೇಳಿದ್ರೆ ಮತ್ತೆ ತಪ್ಪು ಸಂದೇಶ, ಅದು ಹೋಗಬಾರ್ದು. ನಮ್ಮ ಜಾತಿಗೆ ಸೀಮಿತವಾಗಿ ಹೇಳ್ತೀನಿ, ನಮ್ಮ ಜಾತಿ ಒಂದೇ ಒಂದಿರು ಚಮಾರ್ ಅಂತಕ್ಕಂಥದ್ದು ಉತ್ತರ ಹಿಂದೂಸ್ತಾನದಲ್ಲಿ, ಈ ಕಡೆ ಮಾದಿಗರು ಅಂತೀವಿ. ಮತ್ತೆ ಏನಾಗಿದೆ, ತೊಗಲಿನ ಉದ್ಯೋಗ ಮಾಡ್ತಕ್ಕಂಥವ್ರೊಳಗನ 10 ಜಾತಿಗಳನ್ನು ಮಾಡಿದ್ದಾರೆ. ತೊಗಲು ಹದ ಮಾಡುವಂಥವ್ ಬೇರೆ, ರಸ್ತೆ ಮೇಲೆ ಕೂತಲ್ಲಿ ಒಂದು ಜಾತಿ ಬೇರೆ, ಚಪ್ಪಲಿ ರಿಪೇರಿ ಮಾಡ್ತಕ್ಕಂಥವೊಂದು, ಒಕ್ಕಲುತನದ ಸಾಮಾನುಗಳನ್ನ ಮಾಡ್ತಕ್ಕಂಥವೊಂದು ಜಾತಿ ಬೇರೆ. ಅದಲ್ಲದೇ ಹಗ್ಗ ಮಾಡೋದು ಮಿಣಿ ಮಾಡೋದು ಅಂತೀವಿ ನಾವು. ಬಿಜಾಪುರದಾಗ ನಮ್ಮ ಶಿವಾನಂದ ಪಾಟೀಲರು ಇದ್ದಾರ, ಬಸನಗೌಡರು ಇಲ್ಲನ, ಮಿಣಿಮಾದಿಗರತ್ತೊಂದು ಜಾತಿ ಸೃಷ್ಟಿ ಮಾಡ್ಯಾರ.
ಮಿಣಿ ಮಾಡ್ತಾರವ್ರು. ಮಿಣಿ ಮಾಡೋದಂದ್ರೆ ಒಕ್ಕಲ್ತನ ಸಾಮಗ್ರಿಗೆ ಹಗ್ಗ ಮಾಡಿಕೊಡ್ತಕ್ಕಂಥವ್ರಿಗೆ ಈ ರೀತಿ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನು ವೀರಸಾಹಿಬ ಲಿಂಗಾಯತರೊಳಗೆ ಹೇಳ್ಬೇಕಂದ್ರೆ ವೀರಸಾಹಿಬ ಲಿಂಗಾಯತು ನಮ್ಮ ಹುಮನಾಬಾದ್ ಶಾಸಕರು ಪಾಟೀಲ್ರು ಕೇಳಬೇಕು, ಆಮೇಲೆ ಅಫ್ಜಲ್ಪುರ್ ಶಾಸಕರು ಕೇಳ್ರಿ ದಯಮಾಡಿ. ಏನಾಗಿದೆ ವೀರಸಾಹಿಬ ಲಿಂಗಾಯತರದ ಉಪಜಾತಿ 1901 ಆಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ಅವತ್ತು 35 ಉಪಜಾತಿಗಳು ಇರ್ತಾವೆ ಶಾನಂದ ಪಾಟೀಲ್ರೆ, ಇವತ್ತು 56 ಉಪಜಾತಿ ಮಾಡಿರಿ. ಮತ್ತು ದಿನ ಒಂದೊಂದು ಹೆಚ್ಚಿಗೆ ಬರ್ತಾ ಇದ್ದಾವೆ. ಮೊನ್ನೊಂದು ಯಾವುದೋ ಗದಗಿನಲ್ಲಿ ಅನುಭವ ಮಂಟಪದ ಉದ್ಘಾಟನೆಗೆ ಹೋಗಿದ್ದೆ, ಅಲ್ಲೊಬ್ಬರು ತಂದು ಕೊಟ್ಟರು ಲಿಂಗಾಯತರೊಳಗೆ ಮತ್ತೊಂದು ಉಪಜಾತಿ. ಈ ರೀತಿ ನೀವು ದಿನ ಛಿದ್ರ ಮಾಡ್ಕೊತ ಹೋದ್ರೆ ಜಾತಿಗಳಿಗೆ ಲಿಮಿಟ್ ಎಲ್ಲಿ ಬರ್ತದೆ? 16,000 ಇರ್ಬೋದು, 20,000 ಇರ್ಬೋದು, 150,000 ಇರ್ಬೋದು. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಬಸವಣ್ಣನವರು ಭಾಳ ಸುಂದರವಾದಂಥ ಕೆಲಸ ಮಾಡಿದ್ದರು. ಬಹುಶಃ ಈ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಮಾಡಲಾರ್ದಂಥ ಕೆಲಸ ಮಾಡಿದ್ದರು. ಮನುಷ್ಯ ಕುಲ ಒಂದು, ಗಂಡು ಹೆಣ್ಣು ಎರಡು ಜಾತಿ ಅಂತೇಳಿ ಅದನ್ನು ನೀವು ಒಪ್ಪಿಕೊಂಡು ಇವತ್ತೇನಾದ್ರೂ ಅನುಷ್ಠಾನಕ್ಕೆ ತಂದ್ರೆ ಕೃಷ್ಣ ಭೈರೇಗೌಡರ ಖಂಡಿತವಾಗಿಯೂ ಸುಂದರ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದುವರ್ಸಿ. ಯಾಕಂದ್ರೆ ನಿಮಗೆ ಮಾಡ ನಾವಿರೋದೇ ಜಾತಿಗಳು ಸೃಷ್ಟಿ ಮಾಡಲಿಕ್ಕೆ ಅನ್ನೋ ಥರ ದುರಾದೃಷ್ಟ ಆಗಿಬಿಟ್ಟಿದೆ ಇವತ್ತು ಆ ಪರಿಸ್ಥಿತಿ. ನಾನು ಹೇಳ್ತಾ ಇದ್ದೆ ಅಧ್ಯಕ್ಷರೇ, ಅದು ಎಷ್ಟು ಜಾತಿಗಳಿದ್ದಾವೆ ಈ ದೇಶದಲ್ಲಿ ಯಾರೂ ನಿಖರವಾಗಿ ಲೆಕ್ಕ ಹಾಕೋಕ್ಕಾಗಿಲ್ಲ. ಭಾಷೆಗಳು, ಮೂಲ ಭಾಷೆಗಳು ಒಂದು 216 ಹಿಡಿದು 1657 52ರವರೆಗೆ ಏನು ಡೈಲೆಕ್ಟ್ಸ್ ಅಂತೀವಲ್ಲ ಈ ಥರ, ಇನ್ನು ಆಡು ಭಾಷೆ ಅದರಲ್ಲಿ ಮಾರ್ಪಾಡುಗಳು. ಆಮೇಲೆ ನಾನು ಮುಂದುವರೆದು ಹೇಳ್ತಾ ಇದ್ದೆ, ಆ ವೈವಿಧ್ಯತೆ ಎಲ್ಲರಿಗೂ ಗೊತ್ತಿದೆ. ಇನ್ನೊಂದು ವೈವಿಧ್ಯತೆ ಅಂದರೆ ಈ ಕನ್ನಡದಲ್ಲಿ ಪದ ಗೊತ್ತಿಲ್ಲ ನನಗೆ, ರೇಷಿಯಲ್ ಸ್ಟಾಕ್ ಅಂತೀವಲ್ಲ, ಅಂದರೆ ಬೇರೆಯೇ. ಈಗ ಚೈನೀಸು ಬೇರೆ ರೇಸು, ಮಿಡ್ಲ್ ಈಸ್ಟವರು ಬೇರೆ ರೇಸು, ಅಂಥದ್ದು ನಮ್ಮ ದೇಶದಲ್ಲಿ ಇರುವಷ್ಟು ಬೆರಿಕೆ ಮತ್ತು ಅವರು ಇರುವಷ್ಟು ಉಪಸ್ಥಿತಿ ಬಹುಶಃ ಬೇರೆ ಯಾವ ದೇಶದಲ್ಲೂ, ಆ ಡೈವರ್ಸಿಟಿನೂ ಬೇರೆ ಯಾವ ದೇಶದಲ್ಲೂ ಇಲ್ಲ. ನೀವು ಅಂಡಮಾನ್ ನಿಕೋಬಾರ್ಗೆ ಹೋದರೆ, ತಾವು ಹೋಗಿದ್ದೀರಾ ಏನು ಅಲ್ಲಿ ನೋಡಿದರೆ, ಅವರು ಅಲ್ಲಿರುವಂಥ ಸ್ಥಳೀಯರು ಅವ್ರಿಗೂ ನಮಗೂ ವಿ ಡು ಬಿಲಾಂಗ್ ಟು ಡಿಫ್ರೆಂಟ್ ರೇಸ್, ಅಂದರೆ ಜೆನೆಟಿಕಲಿ ವಿ ಆರ್ ಡಿಫ್ರೆಂಟ್ ಜೆನೆಟಿಕಲಿ. ಹಾಗೆ ನೀವು ನಮ್ಮ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿರೋರು ಅವ್ರದ್ದೇ ಬೇರೆ ರೇಸು, ನಮ್ಮದೇ ಬೇರೆ ರೇಸು, ಜೆನೆಟಿಕ್ ಡಿಫ್. ಅದು ಉತ್ತರ ಕನ್ನಡದಲ್ಲೂ ಇದ್ದಾರೆ ಸಿದ್ದಿ ಅವರು, ಅವರು ಅಲ್ಲೂ ಇದ್ದಾರೆ. ಈ ಥರ ಸುಮಾರು 2,000 ಎಥ್ನಿಕ್ ಗ್ರೂಪ್ಸ್ ಇದ್ದಾರೆ ಅಂತ ಒಂದು ಅಂದಾಜು ಪ್ರಕಾರ. ಇನ್ನು ಮುಂದುವರೆದು ನಿಮಗೆ ಆಶ್ಚರ್ಯ, ನಾವೆಲ್ಲ ಏಕರೂಪ ಏಕರೂಪ ಅಂತ ಮಾತಾಡ್ತೇವೆ, ಇದರಲ್ಲಿ ಹೆಂಗೆ ಏಕರೂಪ ತೊಗೊಂಡು ಬರ್ತೀರಿ ಅಂತ ತಾವು ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಬೇಕು. ಆಂಥ್ರೋಪೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಒಂದು ಸರ್ವೆ ಮಾಡಿದ್ದಾರೆ, ನಾನಲ್ಲ ಅವ್ರದ್ದು ಸರ್ವೆ ಓದ್ತಾ ಇದ್ದೀನಿ. ಈ ದೇಶದಲ್ಲಿ ಇರೋರ ಪೈಕಿ 87 ಸಮುದಾಯಗಳು, 87 ಕಮ್ಯುನಿಟೀಸ್ ಹಿಂದೂಯಿಸಂ ಮತ್ತು ಸಿಖ್ಖಿಸಂ ಎರಡನ್ನೂ ಪಾಲನೆ ಮಾಡ್ತಾರೆ. ಅವ್ರನ್ನ ಯಾವ ಬುಟ್ಟಿಗೆ ಹಾಕ್ತೀರಿ? ಆಯ್ತಾ, 116 ಸಮುದಾಯಗಳು ಹಿಂದೂಯಿಸಂ ಮತ್ತು ಕ್ರಿಶ್ಚಿಯಾನಿಟಿ, 116 ಸಮುದಾಯಗಳು ಹಿಂದೂಯಿಸಂ ಕ್ರಿಶ್ಚಿಯಾನಿಟಿ ಎರಡನ್ನೂ ಫಾಲೋ ಮಾಡ್ತಾರೆ. 35 ಸಮುದಾಯಗಳು ಹಿಂದೂಯಿಸಂ ಮತ್ತು ಇಸ್ಲಾಂ ಎರಡನ್ನೂ ಫಾಲೋ ಮಾಡ್ತಾರೆ. 94 ಕಮ್ಯುನಿಟಿಗಳು ಕ್ರಿಶ್ಚಿಯಾನಿಟಿ ಮತ್ತು ಅವರ ಬುಡಕಟ್ಟು ಸಂಪ್ರದಾಯ ಟ್ರೈಬಲ್ ಕಲ್ಚರ್ ಎರಡನ್ನೂ ಫಾಲೋ ಮಾಡ್ತಾರೆ. ದ ಕ್ಯಾಸ್ಟ್ ಸಿನಾರಿಯೋ ಇಸ್ ಈವನ್ ಮೋರ್ ಇಂಟ್ರೆಸ್ಟಿಂಗ್ ಅಂಡ್ ಯುನೀಕ್. ಇದನ್ನ ನಾನು ಹೇಳ್ತಾ ಇಲ್ಲ, ತಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆಂಥ್ರೋಪೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾದವರು ಹೇಳ್ತಾ ಇರೋದು, ಅವ್ರನ್ನ ನಾನು ಕೋಟ್ ಮಾಡ್ತಾ ಇದ್ದೀನಿ. 12 ಸಮುದಾಯದವರು ಮುಸ್ಲಿಮ್ಸು ಹೌದು, ಆದರೆ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಂಡಿದ್ದಾರೆ. ಏನ್ ಮಾಡ್ತೀರಿ ಇದಕ್ಕೆ? ಎಲ್ಲೆಲ್ಲಿ ಅಂತ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾನು ಡೀಟೇಲ್ ಆಗಿ ತೆಗೆದು ಕೊಡ್ತೇನೆ ಪಟ್ಟಿ ಅಧ್ಯಕ್ಷರಿಗೆ. ಇದು ನನಗೆ ಸಂಕ್ಷಿಪ್ತ ಮಾಹಿತಿ ಸಿಕ್ಕಿದ್ದು ಆಂಥ್ರೋಪೊಲಾಜಿ ASI ನವರು ಕೊಟ್ಟಿರೋದು ಹೇಳ್ತಾ ಇದೆ.
24 ಸಮುದಾಯದವರು ಮುಸ್ಲಿಮ್ಸ್ ಪೈಕಿ 24 ಸಮುದಾಯದವರು ನಾವು ಮುಸ್ಲಿಮ್ಸು ಹಾಗೂ ಕ್ಷತ್ರಿಯರು ಅಂತ ಹೇಳ್ಕೊಳ್ತಾರೆ. 6 ಸಮುದಾಯದವರು ನಾವು ಮುಸ್ಲಿಮ್ಸು ಮತ್ತು ವೈಶ್ಯರು ಅಂತ ಹೇಳ್ಕೊಳ್ತಾರೆ. 11 ಮುಸ್ಲಿಂ ಸಮುದಾಯದವರು ನಾವು ಶೂದ್ರರು ಅಂತ ಹೇಳ್ಕೊಳ್ತಾರೆ. ಇವ್ರನ್ನ ಹೆಂಗೆ ನೀವು ಏಕರೂಪತೆ ತಗೊಂಡು ಬರ್ತೀರಿ? ಅವ್ರನ್ನ ಶೂದ್ರರು ಅಂತೀರೋ, ಮುಸ್ಲಿಮಾನರು ಅಂತೀರೋ, ಸಿಖ್ರು ಅಂತೀರೋ, ಹೆಂಗೆ ಇದು ಏಕರೂಪತೆ ಸಾಧ್ಯ ಈ ದೇಶದಲ್ಲಿ? ನೀವು ಅವರನ್ನ ಅವರ ಭಾವನೆ ಏನಿದೆ ಆ ಭಾವ ಗೌರವಿಸ್ಬೇಕಾ ಇಲ್ವೋ? ನಾವು ಇದು ಇವತ್ತು ಬಂದಿರೋದಲ್ಲ, ಯಾವತ್ತಿಂದ ಬಂದಿದೆ ನಮಗೆ ಗೊತ್ತಿಲ್ಲ. ಈ ರೀತಿಯ ವೈವಿಧ್ಯತೆಯನ್ನು ನಮ್ಮ ದೇಶ ಒಳಗೊಂಡಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಖ್ಯಾತ ಸುಪ್ರೀಂ ಕೋರ್ಟ್ನ ಪ್ರಕರಣ ಕೇಶವಾನಂದ ಭಾರತಿಯಲ್ಲಿ, ಅಲ್ಲಿ ಒಂದು ಕಡೆ ಹೇಳ್ತಾರೆ ಸರ್ವೋಚ್ಚ ನ್ಯಾಯಾಲಯ, ನೋ ಅದರ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಈಸ್ ಲೈಕ್ ಅವರ್ಸ್. ನಾನು ಆಗಲೇ ಇದನ್ನು ಹೇಳಿದೆ, ಪ್ರಪಂಚದಲ್ಲಿ ಯಾವ ಸಂವಿಧಾನನೂ ನಮ್ಮದರ ಥರ ಇಲ್ಲ. ನೋ ಅದರ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಈಸ್ ಲೈಕ್ ಅವರ್ಸ್. ನೋ ಅದರ್ ಕಾನ್ಸ್ಟಿಟ್ಯೂಷನ್ ಕಂಬೈನ್ಸ್ ಅಂಡರ್ ಇಟ್ಸ್ ವಿಂಗ್ಸ್ ಸಚ್ ಡೈವರ್ಸ್ ಪೀಪಲ್ಸ್ ನಂಬರಿಂಗ್ ನೌ ಮೋರ್ ದೆನ್ 550 million. ಇದು ತಮ್ಗೆ ಗೊತ್ತಿರೋ ಹಾಗೆ 73ನೇ ವರ್ಷದಲ್ಲಿ ಬಂದಂತ. ನಂಬರಿಂಗ್ ಮೋರ್ ದೆನ್ 550 million ವಿತ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆ್ಯಂಡ್ ರಿಲಿಜಿಯನ್ಸ್ ಆ್ಯಂಡ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಟು ಒನ್ ನೇಷನ್ ಆ್ಯಂಡ್ ನೋ ಅದರ್ ನೇಷನ್ ಆರ್ ಫೇಸ್ಡ್ ವಿತ್ ಸಚ್ ವ್ಯಾಸ್ಟ್ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್. ಇವರೆಲ್ಲರನ್ನ ಕೂಡಿಸ್ತಕ್ಕಂಥ ಸಂವಿಧಾನ ಭಾರತದ ಸಂವಿಧಾನ ಮಾತ್ರ ಪ್ರಪಂಚದಲ್ಲಿ, ಮತ್ತಿನ್ಯಾವ ಸಮಾಜದಲ್ಲೂ ಇಷ್ಟು ವೈವಿಧ್ಯತೆ ಇಲ್ಲವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನಾನಲ್ಲ. ಅದಕ್ಕೇನೆ ಡಾಕ್ಟರ್ ರಾಜ್, ಇದು ಯಾವುದು ಆಕಸ್ಮಿಕ ಅಲ್ಲ, ನಾವು ಹುಟ್ಟಿ ಬಂದಿರೋದೇ ಹೀಗೆ. ಭಾರತ ಮಣ್ಣಿನ ಗುಣ ಇದು, ಇಲ್ಲಿನ ನೀರಿನ ಗುಣ ಇದು, ಇಲ್ಲಿನ ಗಾಳಿಯ ಗುಣ ಇದು. ನಾನು ಹೇಳ್ತಾ ಇರೋದಲ್ಲ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ಅಳವಡಿಸ್ಕೊಳ್ಳೋ ದಿನಾನೇ ಹೇಳಿದ್ದಾರೆ. ಯಾವತ್ತು? ನವೆಂಬರ್ 26 ಪಾಸ್ ಮಾಡಿದ ದಿನ 1949. ಇಫ್ ಯು ಕನ್ಸಿಡರ್ ದ ಪಾಪ್ಯುಲೇಷನ್ ವಿತ್ ವಿಚ್ ದಿ ಅಸೆಂಬ್ಲಿ ಹ್ಯಾಸ್ ಹ್ಯಾಡ್ ಟು ಡೀಲ್, ಯು ವಿಲ್ ಫೈಂಡ್ ದಟ್ ಇಟ್ ಈಸ್ ಮೋರ್ ದೆನ್ ದ ಪಾಪ್ಯುಲೇಷನ್ ಆಫ್ ದ ಹೋಲ್ ಆಫ್ ಯುರೋಪ್. ಹೋಲ್ ಆಫ್ ಯುರೋಪ್ ಮೈನಸ್ ರಷ್ಯಾ ಬೀಯಿಂಗ್ 319 million ಆಸ್ ಅಗೇನ್ಸ್ಟ್ 317 million. ಇಡೀ ಯುರೋಪ್ ಸೇರಿಸಿದ್ರೆ ಅವತ್ತಿನ ದಿನ 317 million ಇದ್ರು, ಅವತ್ತಿಂದ ಭಾರತದ ಪಾಪ್ಯುಲೇಷನ್ 319. ದ ಕಂಟ್ರೀಸ್ ಆಫ್ ಯುರೋಪ್ ಹ್ಯಾವ್ ನೆವರ್ ಬೀನ್ ಏಬಲ್ ಟು ಜಾಯಿನ್ ಟುಗೆದರ್ ಆರ್ ಕೊಲೆಸಿ ಈವನ್ ಇನ್ ಎ ಕಾನ್ಫೆಡರೇಸಿ. ಒಂದು ದೇಶ ಆಗೋದು ಬಿಟ್ಬಿಡಿ, ಅವರೊಂದು ಫೆಡರೇಷನ್ ಆಗಿನೂ ಯಾವತ್ತಿಗೂ ಸಾಧನೆ ಮಾಡೋಕ್ಕಾಗಿಲ್ಲ ಇಡೀ ಯುರೋಪ್, ಮಚ್ ಲೆಸ್ ಅಂಡರ್ ಒನ್ ಯುನಿಟರಿ ಗವರ್ನಮೆಂಟ್. ಹಿಯರ್ ಇನ್ ಸ್ಪೈಟ್ ಆಫ್ ದ ಸೈಜ್ ಆಫ್ ದ ಕಂಟ್ರಿ ವಿ ಹ್ಯಾವ್ ಸಕ್ಸೀಡೆಡ್ ಇನ್ ಫ್ರೇಮಿಂಗ್ ಎ ಕಾನ್ಸ್ಟಿಟ್ಯೂಷನ್ ವಿಚ್ ಕವರ್ಸ್ ದ ಹೋಲ್ ಆಫ್ ಇಟ್. ಅಪಾರ್ಟ್ ಫ್ರಮ್ ದ ಸೈಜ್ ದೇರ್ ವರ್ ಅದರ್ ಡಿಫಿಕಲ್ಟೀಸ್ ವಿಚ್ ವರ್ ಇನ್ಹೆರೆಂಟ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್. ವಿ ಹವ್ ಗಾಟ್ ಮೆನಿ ಕಮ್ಯುನಿಟೀಸ್ ಲಿವಿಂಗ್ ಇನ್ ದಿಸ್ ಕಂಟ್ರಿ, ವಿ ಹವ್ ಗಾಟ್ ಮೆನಿ ಲ್ಯಾಂಗ್ವೇಜಸ್ ಪ್ರಿವೆಲೆಂಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಟ್, ವಿ ಹವ್ ಗಾಟ್ ಅದರ್ ಕೈಂಡ್ಸ್ ಆಫ್ ಡಿಫಿಕಲ್ಟೀಸ್ ಡಿವೈಡಿಂಗ್ ದ ಪೀಪಲ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಫ್ರಮ್ ಒನ್ ಅನದರ್, ಯೆಟ್ ವಿ ಹವ್ ಮ್ಯಾನೇಜ್ ಟು ಬ್ರಿಂಗ್ ಟು ಗೆದರ್ ಆಸ್ ಒನ್ ನೇಷನ್ ಥ್ರೂ ಅವರ್ ಕಾನ್ಸ್ಟಿಟ್ಯೂಷನ್ ಅಂಥೇಳಿ 49ನೇ ಇಸ್ವಿಯಲ್ಲೇ ರಾಜೇಂದ್ರ ಪ್ರಸಾದ್ ಅವರು ಹೇಳಿದರು. ಅವರು ಯುರೋಪ್ಗೆ ರೆಫರ್ ಮಾಡ್ತಾರೆ, ಮಾನ್ಯ ಅಧ್ಯಕ್ಷರೇ, ಯುರೋಪಲ್ಲಿ ಇವತ್ತಿನ ಜನಸಂಖ್ಯೆ 75-77 crore ಇದೆ, ನಮ್ದು ಎಷ್ಟು? 130-135. ಆ 74-75-77 crore ಎಷ್ಟು ದೇಶಗಳಿದ್ದಾವೆ ಯುರೋಪ್ನಲ್ಲಿ? 52 ದೇಶಗಳಿದ್ದಾವೆ. 75 crore ಜನಸಂಖ್ಯೆಗೆ 52 ದೇಶಗಳಿದ್ದಾವೆ, 135 crore ಒಂದು ದೇಶವಾಗಿ ಸಾಧನೆ ಮಾಡಿದ್ದೇವೆ. ಇದು ಸಾಧನೆ ಅಲ್ವಾ? ಭಾರತೀಯತೆ ಇದೆ ಹೌದೋ ಅಲ್ವೋ?
ಅಲ್ಲಿ ಬರೀ 33 ಎಥ್ನಿಕ್ ಗ್ರೂಪ್ಸ್ ಇದೆ, ನಮ್ಮಲ್ಲಿ 2000 ಎಥ್ನಿಕ್ ಗ್ರೂಪ್ಸ್ ಇದೆ ಯುರೋಪ್ಗೆ ಹೋಲಿಕೆ ಮಾಡಿದ್ರೆ. ಅಲ್ಲಿ ಇರೋದು 22-33 ಭಾಷೆ ಇದೆ, ನಮ್ಮಲ್ಲಿ 1652 ಭಾಷೆ ಅಥವಾ ಆಡು ಭಾಷೆಗಳಿದ್ದಾವೆ. ಮುಗಿಸ್ಬಿಡ್ತೇನೆ, ಲಾಸ್ಟ್ ಪಾಯಿಂಟ್ಗೆ ಬರ್ತಾ ಇದ್ದೇನೆ. ನಮಗಿಂತ ಕಾಲು ಭಾಗ ವೈವಿಧ್ಯತೆ ಇರುವಂತ ಯುರೋಪ್ನಲ್ಲಿ 52 ದೇಶಗಳಿದೆ, ಅವರಿಗೆ 4-6 ಪಟ್ಟು ವೈವಿಧ್ಯತೆ ಇಟ್ಕೊಂಡು ನಾವು ಒಂದು ದೇಶವಾಗಿ ನಮ್ಮ ಸಂವಿಧಾನ ನಾವಿಬ್ರು ಸಂಸಾರ ಮಾಡ್ತಾ ಇದೀವಲ್ಲ, ಇದು ಸಾಧನೆ ಹೌದಾ ಅಲ್ವೋ? ನಮಗೆ ನಾವು ಎಲ್ಲೋ ಒಂದು ಕಡೆ ಆಗದೇ ಇರುವಂತ ಸಾಧನೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಇದು ಅದು ಅಂತ ಹೇಳುವಾಗ ಸ್ವಲ್ಪ ಮೆಲುಕು ಹಾಕಬೇಕು. ಇತಿಹಾಸವನ್ನ ನಾವು ನಿರ್ಮಾಣ ಮಾಡಿದ್ದೇವೆ ಭಾರತೀಯರು ನಮ್ಮ ಸಂವಿಧಾನದ ಸಹಾಯದಿಂದ. ವಿ ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ. ಯಾರೂ ಸಾಧನೆ ಮಾಡಲಿಕ್ಕೆ ಆಗದೆ ಇರುವಂತ ಅದನ್ನ ಮಾಡಿದ್ದೇವೆ. ಕೊನೆಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ಕೊನೆಗೆ ನಮ್ಮಿಂದ ಕಲ್ಕೊಂಡು 2000 ಯುರೋಪಿಯನ್ ಯೂನಿಯನ್ ಅವರು ಅವರ ಮೋಟೋ ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಕೇಳಿದ್ರೆ ಇದು ಯಾರ್ಯಾರು ನಮ್ಮನ್ನ ಉಡಾಫೆ ಮಾಡ್ತಿದ್ರು ಅವರು ಸ್ವಲ್ಪ ಕೇಳಿಸ್ಕೊಳ್ಬೇಕು. ಯುರೋಪಿಯನ್ ಯೂನಿಯನ್ಗೆ ಮೋಟೋ ಏನಂತ ಹೇಳಿದ್ರೆ ಯುನೈಟೆಡ್ ಇನ್ ಡೈವರ್ಸಿಟಿ. ಪ್ರಪಂಚಕ್ಕೆ ಯಾರು ಹೇಳ್ಕೊಟ್ಟಿದ್ದು ಯುನಿಟಿ ಇನ್ ಡೈವರ್ಸಿಟಿ? ನಾವು ಭಾರತ ದೇಶ, ಸ್ವತಂತ್ರ ಭಾರತ. ಯುರೋಪ್ನವರು 2000 ದೇ ಹ್ಯಾವ್ ಅಡಾಪ್ಟೆಡ್ ಯುನೈಟೆಡ್ ಇನ್ ಡೈವರ್ಸಿಟಿ ಅನ್ನೋ ಮೋಟೋವನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಅದು ಯಾರಿಂದ ಬಂತು ಆ ಸಜೆಷನ್ ಅಂದರೆ, ಯುರೋಪಲ್ಲಿ ಸ್ಟೂಡೆಂಟ್ಸ್ದು ಕಾಂಪಿಟೇಷನ್ ಮಾಡಿ ಅವರಿಂದ ಬಂದಂಥ ಸಲಹೆಗಳನ್ನು ತಗೊಂಡು ಇದನ್ನು ಮೋಟೋವನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಡೆಫಿನೇಷನ್ ಏನು ಹೇಳ್ತಾರೆ, ಯುನೈಟೆಡ್ ಇನ್ ಡೈವರ್ಸಿಟಿ ಸಿಗ್ನಿಫೈಸ್ ಹೌ ಯುರೋಪಿಯನ್ಸ್ ಹ್ಯಾವ್ ಕಮ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ದ ಯು ಟು ವರ್ಕ್ ಫಾರ್ ಪೀಸ್ ಅಂಡ್ ಪ್ರಾಸ್ಪೆರಿಟಿ ವೈಲ್ ಅಟ್ ದ ಸೇಮ್ ಟೈಮ್ ಬೀಯಿಂಗ್ ಎನ್ರಿಚ್ಡ್ ಬೈ ದ ಕಾಂಟಿನೆಂಟ್ಸ್ ಮೆನಿ ಡಿಫ್ರೆಂಟ್ ಕಲ್ಚರ್ಸ್ ಟ್ರೆಡಿಷನ್ಸ್ ಅಂಡ್ ಲ್ಯಾಂಗ್ವೇಜಸ್. ಸೊ ನಾವು ಭಾರತ ದೇಶ ಇಡೀ ಯುರೋಪ್ಗೊಂದು ಕಡೆ ಹಾಕಿದರೆ ಅದಕ್ಕಿಂತ ಹೆಚ್ಚಿಗೆ ಈ ಕೆಲಸವನ್ನು ಸಾಧನೆ ಮಾಡ್ಕೊಂಡು ಬಂದಿದ್ದೇವೆ. ಕೊನೆಗೆ ಉದಾಹರಣೆ ಮಾನ್ಯ ಅಧ್ಯಕ್ಷರೇ, ಎಸ್ಟೋನಿಯಾ ಅಂತ ಒಂದು ಸಣ್ಣ ದೇಶ ಇದೆ. ಅಲ್ಲಿ ಅವ್ರ ಜನಸಂಖ್ಯೆ ಎಷ್ಟಪ್ಪ ಅಂದರೆ, ದೇಶದ ಜನಸಂಖ್ಯೆ 13,28,000. ಒಂದೊಂದು ಜಿಲ್ಲೆಗಳಲ್ಲಿ ಸರ್, ನಾನು ನಿಂತು ಪರಾಭವಾದಂಥ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಮತದಾರರ ಸಂಖ್ಯೆ 28,500. ಸರಿ ಸರ್, ಇವ್ರ ದೇಶಕ್ಕೆ ಒಂದು ಪಾರ್ಲಿಮೆಂಟ್ ಇದೆ. ಪಾರ್ಲಿಮೆಂಟ್ನಲ್ಲಿ 101 ಸದಸ್ಯರಿದ್ದಾರೆ. ಆ 101 ಸದಸ್ಯರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಸ್ಟೋನಿಯಾ ಅಂತ ಒಂದು ಸಣ್ಣ ದೇಶದಲ್ಲಿ 13-14 ಲಕ್ಷ ಜನಸಂಖ್ಯೆ ಇರೋ ದೇಶದಲ್ಲಿ ಸುಮಾರು 26 ಪಕ್ಷಗಳಿದ್ದಾವೆ. ಅಲ್ಲಿ 13 ಲಕ್ಷ ಜನಕ್ಕೆ ಒಂದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರೋಕ್ಕಾಗ್ತಾ ಇಲ್ಲ. ಅಲ್ಲಿ ಕಂಪಲ್ಸರಿ ಕೋಲಿಷನ್ ಗೌರ್ಮೆಂಟ್. ಅಲ್ಲಿ ಪೋಸ್ಟ್ ಎಲೆಕ್ಷನ್ ಸ್ಪೀಕರ್ದು ಸ್ಟಡಿ ಮಾಡಬೇಕೀಗ, ನೆಕ್ಸ್ಟ್ ಅಧ್ಯಯನ. ಅಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಎಲೆಕ್ಟ್ ಆಗಿರೋರು 6 ಪಾರ್ಟಿಗಳು ಎಲೆಕ್ಟ್ ಆಗಿದ್ದಾರೆ. 30-32 ಮೇಲೆ ಒಂದು ಪಾರ್ಟಿನವ್ರು ಗೆಲ್ಲಕ್ಕಾಗೋದಿಲ್ಲ. ಅಲ್ಲಿ ಇಷ್ಟು ಸಣ್ಣ ದೇಶ ಇಟ್ಕೊಂಡು ವೈವಿಧ್ಯತೆಯನ್ನು ನಿಭಾಯಿಸೋದಕ್ಕೆ ಒಂದು 2 ರೂಲಿಂಗ್ ಪಾರ್ಟಿ ಅಂದರೆ 2 ಪಾರ್ಟಿಯಲ್ಲಿ ತರೋಕ್ಕಾಗೋದಿಲ್ಲ. ಈ ಭಾರತದಲ್ಲಿ ವೈವಿಧ್ಯತೆ ಇಟ್ಕೊಂಡು ನೀವೇನಾದರೂ ಏಕರೂಪ ಮಾಡ್ತೀವಿ ಅಂತೇಳಿದರೆ ಸಾಧ್ಯನಾ? ಭಾರತೀಯರೇ ಇದನ್ನು ಒಪ್ಪೋದಿಲ್ಲ. ಮೂರ್ಖತನದ ಪರಮಾವತಿ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಸ್ರೇಲ್ದು ಭಾಳ ಉದಾಹರಣೆ. ಯಾಕಂದ್ರೆ ಕೃಷ್ಣ ಅವರು, ಒಂದು ನಿಮಿಷ ಮುಗಿಸ್ಬಿಡ್ತೇನೆ. ನೀವು ಇಸ್ತೋನಿಯಾ ಬಗ್ಗೆ ಸ್ವಲ್ಪ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇದ್ದಾರೆ. ಇಸ್ತೋನಿಯಾ ಬಗ್ಗೆ ಅರ್ಥ, ಇಸ್ತೋನಿಯಾ ಬಗ್ಗೆ ಹೇಳಿದ್ರೆ, ಇಸ್ತೋನಿಯಾ ದೇಶ ಅದು ರಷ್ಯಾ ಮತ್ತು ಜರ್ಮನಿ ನಡುವೆ ಇರುವಂಥ ದೇಶ. ನಾ ಇಸ್ತೋನಿಯಾ ದೇಶಕ್ಕೆ ಅಲ್ಲಿ ಹೋಗಿದ್ದೆ, ನಾ ಅಲ್ಲಿ ಪ್ರವಾಸ ಮಾಡಿದ್ದೇನೆ. ಅಲ್ಲಿ ಹೋದಲ್ಲಿ ಅಲ್ಲಿ ಕೇಳಿದೆ ನಾನು, ನಿಮ್ಮ ಭಾಷೆ ಯಾವ ರೀತಿ ಐತಿ?
ಭಾಷೆ ನಿಮ್ದು ರಷ್ಯಾ ಟೈಪ್ ಆಯಿತು ಅಥವಾ ನಿಮ್ದು ಜರ್ಮನಿ ಟೈಪ್ ಆಯಿತು, ಯಾವ ಭಾಷೆಯ ಪ್ರಭಾವ ನಿಮ್ಮ ಭಾಷೆ ಮೇಲೆ ಹೆಚ್ಚಾಯ್ತು ಅಂಥೇಳಿ. ಅಲ್ಲಿ ನಮ್ಮ ಜೊತೆ ಯಾರು ಗೈಡ್ ಇದ್ದರು ಅವ್ರು ಹೇಳಿದ್ರು ನಮ್ಮ ಭಾಷೆ ಸಂಸ್ಕೃತದಂಗೈತಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. ಇನ್ನೊಂದು ಕೇಳಿದೆ, ಯಾವ ಭಾಷೆ ನಿಮ್ದು ಯಾವ ಭಾಷೆ ಟೈಪ್ ಆಯ್ತಂತೆ. ಇಲ್ಲ, ನಮ್ಮ ಭಾಷೆ ಸಂಸ್ಕೃತದ ಟೈಪ್ ಆಯ್ತಂತೇಳಿ. ನೀವು ಹೆಂಗೆ ಗೊತ್ತ ಹೆಂಗೆ ಹೇಳ್ತೀರಿ ಅಂತ ಕೇಳಿದೆ. ಸಂಸ್ಕೃತ ನಮ್ಮ ಮೂಲ ಭಾಷೆ ಅಂಥೇಳಿ ನಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಲ್ಲಿ ಕಲಿಸ್ತಾರೆ. ಅದು ಪೂರ್ತಿ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್ ಏನೈತಿ ಅದ್ರ ಮೂಲಕ ನಮಗೆ ಗೊತ್ತೈತಿ ನಮ್ಮ ಭಾಷೆಯಲ್ಲಿ ಸಂಸ್ಕೃತ ಆಯಿತು ಅಂತೇಳಿ. ಅದ್ರ ನಂತರ ನಾನು ರಷ್ಯಾದಲ್ಲಿ ಇದ್ದಾಗ ಅಲ್ಲಿ ರಷ್ಯಾದಲ್ಲಿ ನನಗೊಂದು ಸ್ವಲ್ಪ ಮಂದಿ ವ್ಯಾಪಾರಸ್ಥರು 25-30 ವರ್ಷದಿಂದ ರಷ್ಯಾದಲ್ಲಿ ಇದ್ದವರು ಹೇಳಿದ್ದರು ರಷ್ಯನ್ ಭಾಷೆ ಮತ್ತು ಸಂಸ್ಕೃತ ಭಾಷೆ ಬಗ್ಗೆ. ಒಂದು ನಿಮಿಷ, ಫ್ಯಾಮಿಲಿನೇ ಇದೆ ಅದಕ್ಕೆಲ್ಲ ಮೂಲ ಸಂಸ್ಕೃತ. ಯಾಕೆಂತಂದ್ರೆ ಸಂಸ್ಕೃತ ಬಂದಿದ್ದೆ ಸೆಂಟ್ರಲ್ ಯುರೋಪ್ನಿಂದ ಅಂತ ಹೇಳ್ತಾರೆ. ಅದು ಅವ್ರದ್ದು ಥೇರಿ, ಅವ್ರು ಹೇಳ್ತಾರೆ ಎಲ್ಲ ನಮ್ದೆಲ್ಲ ತಂದ ಅಂತ ಹೇಳ್ತಾರೆ ಅವರು. ಅದಕ್ಕೆ ರಷ್ಯಾದಲ್ಲಿ ನೀವು ರಷ್ಯನ್ ಭಾಷೆಯಲ್ಲಿ ಸ್ಟಡಿ ಮಾಡಿದ್ರೆ ರಷ್ಯಾದಲ್ಲಿ ಬಾಗಿಲಿಗೆ ಅವರು ದ್ವಾರ ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತದಲ್ಲಿ ಕೂಡ ದ್ವಾರ. ಬ್ರದರಿಗೆ ತಮ್ಮ ಅಣ್ಣ ತಮ್ಮಗಳಿಗೆ ಭ್ರಾತೃ ಅಂತ ಹೇಳ್ತಾರೆ ಅವರು. ನಮ್ಮ ಸಂಸ್ಕೃತದಲ್ಲಿ ಕೂಡ ಬರ್ತಾರೆ. ಸುಮಾರು 20-25% ಶಬ್ದಗಳು ರಷ್ಯನ್ ಭಾಷೆದ್ದು, ಇಸ್ತೋನಿಯಾ ಭಾಷೆದ್ದು ನಮ್ಮ ಸಂಸ್ಕೃತ ಭಾಷೆಗೆ ಭಾಳ ಸಮೀಪದವು. ಇದು ಇಸ್ತೋನಿಯಾ ಬಗ್ಗೆ ಒಂದು. ಎರಡನೇದ್ದು ಒಂದೇ ನಮ್ಮ ಏಕರೂಪತೆ ಬರಕ್ಕೆ ಕಾರಣನಂತೆ ಸಾಧ್ಯನ ಅಂತ ಹೇಳ್ತಾರೆ. ನಮ್ಮ ಕಾಶ್ಮೀರದಲ್ಲಿ ಎಥನಿಕ್ ಕ್ಲೀನಿಂಗ್ ಮಾಡಿ ಏಕರೂಪತೆ ಮಾಡೋಕ್ಕೆ ಟ್ರೈ ಮಾಡಿದರು. ಅದ್ರ ಬಗ್ಗೆ ನಮ್ಮ ಬಾಂಧವ್ರು ಏನು ಹೇಳ್ತಾರೆ? ಹಾಂ ಕೃಷ್ಣ ಅವರ, ಕಾಶ್ಮೀರದಲ್ಲಿ ಎಥನಿಕ್ ಕ್ಲೀನ್ಸಿಂಗ್ ಆಯಿತು, ಅಲ್ಲಿಂದ ಎಲ್ಲರನ್ನೂ ಓಡಿಸಿದ್ರು, ಅಲ್ಲಿ ಏಕರೂಪತೆ ತೊಗೊಂಬರಕ್ಕೆ ಟ್ರೈ ಮಾಡಿದರು. ಅದ್ರ ಬಗ್ಗೆ ಕೂಡ ತಾವು ಹೇಳಬೇಕು, ತಮ್ಮ ಪಾರ್ಟಿ ನಿಲುವು ತಮ್ಮ ನಿಲುವು. ಇರಲಿ, ಈಗ ನನಗೇನು ಹೇಳಬೇಕು ಅಂದರೆ ಹೇಳ್ತೇನೆ. ಅಧ್ಯಕ್ಷರು ಈಗ ಹೋಗೋದಿಲ್ಲ. ತಾವು ಹೇಳಿದ್ದಕ್ಕೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ದ ಇಮಿಡಿಯೇಟ್ ಕಿನ್ ಆಫ್ ಎಸ್ಟೋನಿಯನ್, ಇಮಿಡಿಯೇಟ್ ನೆಕ್ಸ್ಟ್ ಕಿನ್, ಸಹೋದರ ಭಾಷೆ ಎಸ್ಟೋನಿಯಾಗೆ ಸಾನ್ಸ್ಕ್ರಿಟ್. ಅದೊಂದೇ ಅಲ್ಲ, ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಇದು ಇದೆ, ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್, ಅವೆಲ್ಲದಕ್ಕೂ ಮೂಲ ಒಂದೇ ಸೋರ್ಸ್ ಅಂತ ಇದೆ. ಸೊ ಇಮಿಡಿಯೇಟ್ ನೆಕ್ಸ್ಟ್ ಕಿನ್ ಆಫ್ ಎಸ್ಟೋನಿಯನ್ ಇಸ್ ಸಾನ್ಸ್ಕ್ರಿಟ್. ಅದು ಬಿಡಿ, ನಾನು ಹೇಳೋದು ಆ ಸಣ್ಣ ದೇಶದಲ್ಲಿ ಅಲ್ಲೇ ಇವತ್ತು ಏನು ಎಥ್ನಿಸಿಟಿ ಬೇರೆ ಬೇರೆ ಇದೆ. ರಷ್ಯನ್ಸ್ ಇದ್ದಾರೆ, ಪೋಲೆಂಡ್ ಅವ್ರು ಇದ್ದಾರೆ, ಜರ್ಮನ್ಸ್ ಇದ್ದಾರೆ, ಮೂಲ ಎಸ್ಟೋನಿಯನ್ ಇದ್ದಾರೆ, ಪೇಗನ್ ಕಲ್ಚರ್ನವ್ರು ಇದ್ದಾರೆ, ಕ್ರಿಶ್ಚಿಯನ್ಸು, ಆರ್ಥೋಡಾಕ್ಸು, ಇಷ್ಟು ಡೈವರ್ಸಿಟಿ ಇದೆ ಒಂದು ಸಣ್ಣ ದೇಶದಲ್ಲಿ. ಅವರೇ ಒಂದು ಯೂನಿಫಾರ್ಮಿಟಿ ಮಾಡೋಕ್ಕಾಗೋದಿಲ್ಲ. ಇನ್ನು ನಮ್ಮ ದೇಶದಲ್ಲಿ ಸಾಧ್ಯನಾ ಅನ್ನುವಂಥದ್ದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಇಸ್ರೇಲ್ ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಕನ್ಕ್ಲೂಷನ್ ಕಡೆಗೆ ಬರ್ತೇನೆ. ನಾವೆಲ್ಲ ಅನೇಕರು ಇಸ್ರೇಲ್ನ ನೋಡಿ ಕೆಲವರು ಮೆಚ್ಚೋರು ಇದ್ದೇವೆ. ಮೆಚ್ಚಬೇಕಾದ್ದೆ, ಅವ್ರ ಸಾಧನೆ ನಾನು ಅಲ್ಲಗೆಳೆಯೋದಿಲ್ಲ. ಮತ್ತು ಆ ಜನ ಅನುಭವಿಸಿರುವಷ್ಟು ಕಷ್ಟ ಇತಿಹಾಸದಲ್ಲಿ ಬಹುಶಃ ಯಾರೂ ಅನುಭವಿಸಿಲ್ಲ. ಆದರೆ ಅಲ್ಲಿರೋದು 67 ಲಕ್ಷ ಜನಸಂಖ್ಯೆ ಏನೋ ಅಷ್ಟು ಬರುತ್ತೆ ನನಗೆ ತಿಳಿದಾಗೆ, 6.7 million ಅಂತ ಕಾಣುತ್ತೆ. ಅಲ್ಲಿ ಎಲ್ಲ 80% ಜ್ಯೂಸ್ ಇದ್ದಾರೆ, ಇನ್ನು 20% ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಇದ್ದಾರೆ. ಆ ಜ್ಯೂಸು ಒಂದು ಅಂತ ನೀವು ತಿಳ್ಕೊಳ್ಬೋದು. ಅಲ್ಲಿ ನೋಡಿದರೆ ರಿಫಾರ್ಮಿಸ್ಟ್ ಜ್ಯೂಸ್ ಒಂದು, ರೀಕನ್ಸ್ಟ್ರಕ್ಷನಿಸ್ಟ್ ಜ್ಯೂಸ್ ಒಂದು, ಸೆಕ್ಯುಲರ್ ಜ್ಯೂಸು ಒಂದು, ಆರ್ಥೋಡಾಕ್ಸ್ ಜ್ಯೂಸ್ ಇನ್ನೊಂದು, ಅಲ್ಟ್ರಾ ಆರ್ಥೋಡಾಕ್ಸ್ ಜ್ಯೂಸ್ ಮತ್ತೊಂದು. ಆಮೇಲೆ ಅವ್ರೇನು ಬರೀ ಅವರು ಪರ್ಸ್ನಲ್ ಆಗಿ ಏನಾದರೂ ಫಾಲೋ ಮಾಡಲಿ ಹಂಗೆ ಅಲ್ಲ, ಅದರೇ ಹೆಸರಿನಲ್ಲೇ ಇವತ್ತು ಕಚ್ಚಾಡ್ತಾ ಇದ್ದಾರೆ ಅವರು. ಇಸ್ರೇಲಿಸ್ ಆಗಿ ಒಂದಾಗಿದ್ದಾರೆ, ಆದರೆ ಒಳಗಡೆ ನೋಡಿದರೆ ಬಸ್ಸಲ್ಲಿ ಮಹಿಳೆಯರು ಎಲ್ಲಿ ಕೂತ್ಕೊಳ್ಬೇಕು ಅನ್ನೋದಕ್ಕೆ ದೊಡ್ಡ ಜಗಳ, ಅದಕ್ಕೆ ಫೈರಿಂಗ್ ಆಗಿದೆ. ಆ ಶುಕ್ರವಾರದ ದಿನ ಬಸ್ಸು ಸಂಚಾರ ಮಾಡಬೇಕಾ ಇಲ್ವೋ ಅನ್ನೋದು ಇವತ್ತು ನ್ಯಾಷನಲ್ ಇಶ್ಯೂ ಅವರಿಗೆ. ಎಲ್ಲೋ ಒಂದು ಕಡೆ ನಾವು ಒಂದು ಜನ ಒಂದು ಭಾಷೆ ಒಂದು ಧರ್ಮದವ್ರು ನಾವು ಒಂದಾಗ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಇವತ್ತು ನಾವು ನಮ್ಮದು, ನಾನು ಒಂದು ಶೂದ್ರ ಸಮಾಜದಿಂದ ಬಂದಿರೋನು, ನಾವು ಮುನೇಶ್ವರ ಅಂತ ಒಂದು ಮಾಡ್ತೀವಿ. ಸ್ವಾಮಿ, ನಿಮಗೆ ಮುನೇಶ್ವರ ಎಲ್ಲಿ ಇದೆ, ನಿಮ್ಮ ಯಾವುದ್ರಲ್ಲಿ ಇದೆ, ನನಗೆ ಅವಕಾಶ ತೋರಿಸ್ಕೊಡಿ. ಇಲ್ಲಿ ಸರ್ಕಲ್ ಮಾರಮ್ಮ ಅಂತ ಇದೆ, ಸರ್ಕಲ್ ಮಾರಮ್ಮನಿಗೆ ನೀವು ಯಾವ ರೂಪದಲ್ಲಿ ತೊಗೊಂಡು ಬರ್ತೀರಿ? ನೀವು ತೊಗೊಂಡು ಬಂದ್ಬಿಟ್ಟು ಇಲ್ಲ ಇದೇ ಹಿಂದೂಯಿಸಮ್ಮು ನೀವು ಇದನ್ನೇ ಫಾಲೋ ಮಾಡಬೇಕಂದ್ರೆ ಸರ್ಕಲ್ ಮಾರಮ್ಮನ ಪರಿಸ್ಥಿತಿ ಏನಾಗಬೇಕು?
ಪ್ಲೇಗ್ ಮಾರಮ್ಮ, ಕತ್ತಿ ಮಾರಮ್ಮ, ಕರು ಮಾರಿಯಮ್ಮ ಹೇಳ್ತಾ ಹೋದ್ರೆ ಕೊನೆ ಇದೆಯಾ ಇದಕ್ಕೆ? ಅಲ್ಲಿಗೆ ಅವರು ಹಿಂದೂಗಳಲ್ವಾ? ಅವರು ಭಾರತೀಯರಲ್ವಾ? ಅವ್ರಿಗೆ ಸಮಾನತೆ ಇಲ್ವಾ? ಅವರ ತನವನ್ನು ಗೌರವಿಸುವುದರ ಮುಖಾಂತರ ನಾವು ಕೂಡಿ ಬಾಳಬೇಕೆ ಹೊರತು ಅವರ ತನವನ್ನು ಹತ್ತಿಕ್ಕೋದ್ರಿಂದ ನಾವು ಕೂಡಿ ಬಾಳಲಿಕ್ಕೆ ಸಾಧ್ಯ ಇಲ್ಲ. ಲೆಟರ್ಸ್ ಅದಕ್ಕೆ ಎರಡು ಹೇಳ್ತೇನೆ. ಒಂದು ಕರ್ನಾಟಕದೇ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಅವರ್ ಕಂಟ್ರಿ ಇಸ್ ದ ವರ್ಲ್ಡ್ಸ್ ಮೋಸ್ಟ್ ಹೆಟರೋಜಿನಸ್ ಸೊಸೈಟಿ, ಸೆವರಲ್ ರೇಸಸ್ ಹ್ಯಾವ್ ಕನ್ವರ್ಜ್ಡ್ ಇನ್ ದಿಸ್ ಸಬ್ ಕಾಂಟಿನೆಂಟ್. They carried with them their own cultures, languages, religions and customs, affording positive recognition to the noble and ideal way of life. Unity in diversity. Supreme Court heltta irodu. Through these diversities, though these diversities created problems in early days, they were mostly solved on the human approaches. And harmonious resolution of differences peacefully and usefully. Supreme Court heliruvantadu adadmele nammavare adanta Justice Venkatachala ivarge naavu samvidhanavanna review andre pariskarane ant helikagudilla review madodikke nemka madadaga avare yen heltare Justice Venkatachala avaru. The framers of the constitution sought to unite this vast country with its great diversity and many languages and creeds with the common bond of constitutional justice on the great ideals of justice, liberty, equality and fraternity. Justice Venkatachala inora commission helirthakkantadu hagagi nanu ellarallu manavi maartakkantadu we have to celebrate this diversity adre ello ondu kade aa diversity ge mattu namma swatantrakke ivattu ಆಪತ್ತು ಬರ್ತಾ ಇರೋದು ಆತಂಕಕಾರಿ. ನಾನು ಎಲ್ಲಾನೂ ಸಹ ಸಕಾರಾತ್ಮಕವಾಗಿ ಹೇಳಿ ಕೊನೆಗೆ ನನ್ನ ಮನಸ್ಸಿನಲ್ಲಿರೋ ಆತಂಕವನ್ನು ಹೇಳಿ ನಾನು ಮುಗಿಸ್ತೇನೆ. ಎಲ್ಲೋ ಒಂದು ಕಡೆ ಭಾರತದಲ್ಲಿ ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಕುತ್ತು ಬರುವಂಥದ್ದು ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನಾನು ಸುಮ್ಮನೆ ಏನೋ ಊಹಾಪೋಹದ ಆಧಾರದ ಮೇಲೆ ಹೇಳ್ತಾ ಇಲ್ಲ. ನಾನು ಆಗಲೇ ಹೇಳಿದೆ, ಮೊನ್ನೆ ಪ್ರಿಯಾಂಕರ್ಗೆ ಅವ್ರು ಹೇಳಿದರು, ಪ್ರಜಾಪ್ರಭುತ್ವವಾಗಿ ಉಳಿದಿರೋ ನಮ್ಮಂತಹ ದೇಶಗಳ ಸಾಲಿನಲ್ಲಿ ಭಾರತ ಒಂದೇ ಪ್ರಜಾಪ್ರಭುತ್ವವಾಗಿ ಉಳಿದಿರೋದು, ಇದೇ ಒಂದು ದೊಡ್ಡ ಸಾಧನೆ. ಆದರೆ ಇವತ್ತು ಈ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವಕ್ಕೆ ನಮ್ಮ ದೇಶದಲ್ಲಿ ಕುತ್ತು ಬರ್ತಾ ಇದೆ. ನಾನು ಹೇಳ್ತಾ ಇರೋದಲ್ಲ, ತಮಗೆ ಗೊತ್ತಿರೋ ಹಾಗೆ ಎಕಾನಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಇದೆ, 2006 ಪ್ರಪಂಚದ ಪ್ರಜಾಪ್ರಭುತ್ವಗಳನ್ನು ಅವರು ಮೌಲ್ಯಮಾಪನ ಮಾಡ್ತಾರೆ. ಒಪ್ಪಬಹುದು ಬಿಡ್ಬೋದು, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಿರುವಂಥದ್ದು 2014 ನಾವು ಪ್ರಪಂಚದ ಪ್ರಜಾಪ್ರಭುತ್ವ ದೇಶಗಳ ಸಾಲಿನಲ್ಲಿ 27 2014. ಇವತ್ತು 51 ಸ್ಥಾನಕ್ಕೆ ಕುಸಿದಿದ್ದೇವೆ. 5 ಅವಧಿಯಲ್ಲಿ 27 ಸ್ಥಾನದಲ್ಲಿದ್ದವರು 51 ಸ್ಥಾನಕ್ಕೆ ಬಂದಿದ್ದೇವೆ. ಕಳೆದ ವಾರ ಫ್ರೀಡಮ್ ಹೌಸ್ ಅಂತ ಇದೆ, ಅವರು 1971 ಪ್ರಜಾಪ್ರಭುತ್ವದ ಆಧಾರದ ಮೇಲೆ ದೇಶಗಳನ್ನು ಮೌಲ್ಯಮಾಪನ ಮಾಡ್ತಾ ಬಂದಿದ್ದಾರೆ. ಅವರು ಈಗ ತಾನೇ ಕಳೆದ ವಾರ ಅವರ ವರದಿಯನ್ನು ಬಿಡುಗಡೆ ಮಾಡಿ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಭಾಳ ತೀವ್ರವಾದಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಅದರಲ್ಲೂ ಸಹ ಅವರು ಫ್ರೀ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ, ಇನ್ನು ಉಳಿದವರು ನಾಟ್ ಫ್ರೀ ಅಂತ ಮಾಡ್ತಾರೆ. 86 ದೇಶಗಳ ಪೈಕಿ ಭಾರತವನ್ನು ಕೊನೆ 3 ಸ್ಥಾನದಲ್ಲಿಟ್ಟಿದ್ದಾರೆ. ತೀವ್ರವಾದಂಥ ಕುಸಿತವನ್ನು ಕಂಡಿದೆ ಈ ಆತಂಕ. ಇವತ್ತು ನಮ್ಮಲ್ಲಿ ನೆಲೆ ಊಡುವಂಥದ್ದು ಏನು ಆಗ್ತಾ ಇದೆ? ಸಂವಿಧಾನ ನಮ್ಮನ್ನು ಇಲ್ಲಿವರೆಗೂ ಕಾಪಾಡಿದೆ, ಭಾರತೀಯರು ನಾವೆಲ್ಲ ಇಲ್ಲಿವರೆಗೂ ಪ್ರಜಾಪ್ರಭುತ್ವವಾಗಿ ವೈವಿಧ್ಯಮಯ ದೇಶವಾಗಿ ಇಲ್ಲಿವರೆಗೂ ಸಾಧನೆ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಇವತ್ತು ಬಂದಿರೋ ಆತಂಕ ಆಪತ್ತಿಗೆ ನಾವು ಎಚ್ಚರ ಆಗಲಿಲ್ಲ ಅಂತ ಹೇಳಿದರೆ ನಮ್ಮ ಸಾಧನೆಯನ್ನು ನಾವೇ ಕಳ್ಕೊಂಡಂಗೆ ಆಗುತ್ತೆ. ಆ ರೀತಿ ಆಗಬಾರದು. ತಾವೇನು ಈ ಚರ್ಚೆ ತೊಗೊಂಡು ಬಂದಿದ್ದೀರಿ, ಇದು ನಮ್ಮೆಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸಲಿ. ಸಂವಿಧಾನದ ಮೂಲ ಆಶಯವನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅದಕ್ಕೆ ನೇರ ಸಂಬಂಧ ಇರತಕ್ಕಂಥ ವೈವಿಧ್ಯತೆ ಇವೆಲ್ಲವುಗಳನ್ನು ಸಹ
ಬರೀ ಪುಸ್ತಕದಲ್ಲಿರೋದಷ್ಟೇ ಅಲ್ಲ, ಸಂವಿಧಾನದಲ್ಲಿ ನಮ್ಮ ನಿಜ ಜೀವನದಲ್ಲಿ ನಾವೆಲ್ಲರೂ ಅದನ್ನು ಅಳವಡಿಸ್ಕೊಳ್ಳೋದರ ಮುಖಾಂತರ ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಕೊಡುವಂಥ ಪ್ರಯತ್ನ, ಹಾಗೂ ನಮ್ಮ ಆರಂಭದಲ್ಲಿ ಯಾರು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಿಜವಾದ ನಮನವನ್ನು ಅರ್ಪಿಸುವಂಥ ಕೆಲಸ ಮಾಡೋಣ ಅಂಥೇಳಿ ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ. ಭಾಳ ಚೆನ್ನಾಗಿ ಮಾತಾಡಿದ್ರಿ ಕೃಷ್ಣ ಮೈರಿ ಅವರು. ಅಲ್ಲ ರಮೇಶ್ ಕುಮಾರ್ ಅವರು, ಅವ್ರು ಹೇಳಬೇಕಾದ್ದು ಯಾವುದೂ ಬಿಡಲಿಲ್ಲ, ಆದರೆ ಈ ಕಡೆಯವರು ಒಬ್ಬರು ಹೇಳಲಿಲ್ಲ. ಬೋಪಯ್ಯನವರು